ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ಯೂಟ್ಯೂಬ್ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ನಾವು ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 17/11/2019 ನಡೆದಿರ್ತಕ್ಕಂಥ ಎಕ್ಸಾಮ್ನ 100 ಪ್ರಶ್ನೆಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಮೊದಲನೇ ಭಾಗದಲ್ಲಿ ನಾವು 1 ರಿಂದ 50 ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋ ಎರಡನೇ ಭಾಗ. ಈ ಎರಡನೇ ಭಾಗದಲ್ಲಿ ನಾವು 51ರಿಂದ 100 ಕ್ವಶನ್ವರೆಗೂ ಕಂಪ್ಲೀಟ್ ಡಿಸ್ಕಷನ್ನೊಂದಿಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ ನೋಡಿ, ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇಲ್ಲಿದೆ. ಓಕೆ, ಅದಾದ ನಂತರ ನಾನು ಪಾಸಾಗಿರ್ತಕ್ಕಂಥ ವಿವಿಧ ಪರೀಕ್ಷೆಗಳ ಡೀಟೇಲ್ಸ್ ಇಲ್ಲಿದೆ, ನೀವು ಪಾಸ್ ಮಾಡಿ ನೋಡ್ಬೋದು. ಸೊ ಹಾಗಾದರೆ ಇವತ್ತು ನೇರವಾಗಿ ನಾವು 51ನೇ ಕ್ವಶನ್ಗೆ ಹೋಗೋಣ. ಸೊ ನೋಡಿ, ನಮ್ಮ ರಾಜ್ಯದಲ್ಲಿ ದೇಶದಲ್ಲಿಯೇ ಲಾಕ್ಡೌನ್ ಇದ್ದರೂ ಸಹಿತ ಈಗ 6,000ಕ್ಕೂ ಹೆಚ್ಚು ಪೊಲೀಸ್ ಹುದ್ದೆಗಳಿಗೆ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕರೆದಿದ್ದಾರೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೂ ಕರೆದಿದ್ದಾರೆ. ಆಲ್ಮೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದು ಕ್ವಶನ್ ಪೇಪರ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಒಂದು ಸ್ವಲ್ಪ ಇದು ಈಸಿ ಆಗಿದ್ದರೆ, ಪೊಲೀಸ್ ಕಾನ್ಸ್ಟೇಬಲ್ ಈಸಿ ಆಗಿದ್ದರೂ ಸಹಿತ ಅದರಲ್ಲೂ ಕಂಪ್ಯೂಟರ್ ಅಪ್ಲಿಕೇಶನ್ ಬರುತ್ತೆ, ಇದರಲ್ಲೂ ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಬರ್ತವೆ. ಈವನ್ ಮೆಂಟಲ್ ಎಬಿಲಿಟಿ ಕೂಡ ಎರಡರಲ್ಲೂ ಬರ್ತಾ ಇದೆ. ಸೈನ್ಸ್ ಕ್ವಶನ್ ಆಗಿರ್ಬೋದು, ಆ್ಯಸ್ ಯೂಶುವಲ್ ಜನರಲ್ ನಾಲೆಜ್ ಕ್ವಶನ್ಸ್ ಅಥವಾ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಕ್ವಶನ್ಸ್ ಸಹಿತ ಬರ್ತಾ ಇದ್ದಾವೆ. ಸೊ ಆದ್ದರಿಂದ ಇದು ಈ ಒಂದು ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾಯಿದ್ರಿ, ಈ ಎರಡು ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ. ಅವಾಗ ನಿಮಗೆ ಮುಂದೆ ಬರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಇವತ್ತಿನ ಅಂದರೆ 2019 ನವೆಂಬರ್ 17ರಂದು ನಡೆದಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನ 2063 ಪೋಸ್ಟ್ಗಳಿಗೆ ಕರೆದಿದ್ದರು, ಅದು ಸಹಿತ ಗಮನಿಸಬೇಕು. ಆ ಒಂದು ಎಕ್ಸಾಮ್ನ ಭಾಗ 2ರ 51ನೇ ಕ್ವಶನ್ನ ನೋಡ್ತಾ ಹೋಗೋಣ. ಮೊದಲು ಕ್ವಶನ್ ನೋಡೋಣ ನೋಡಿ. 51ನೇ ಕ್ವಶನ್, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಯಾವ ನಗರದಲ್ಲಿದೆ? ಮೈಸೂರು, ಧಾರವಾಡ, ಬೆಂಗಳೂರು, ಉಡುಪಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮೈಸೂರು ಆಗುತ್ತೆ. ಮೈಸೂರಲ್ಲಿ ನೋಡಿ, ಮೈಸೂರಲ್ಲಿ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಇದೆ ನೋಡಿ, ಸಂಶೋಧನಾ ಮತ್ತು ಅದು ಬೋಧನಾ ಸಂಸ್ಥೆಯಾಗಿದೆ. ಇದನ್ನು 1969 ಜುಲೈ 17ರಂದು ಸ್ಥಾಪಿಸ್ತಾರೆ. ಇದರ ಕೆಲಸ ಏನಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ಮತ್ತು ಸಹಾಯ ಮಾಡ್ತಕ್ಕಂಥದ್ದು ಒಂದು, ಅದಲ್ಲದೇ 15ಕ್ಕೂ ಹೆಚ್ಚು ಭಾಷೆಗಳನ್ನು ಕಲಿಸುವ ಸಂಸ್ಥೆ ಈ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯಾಗಿದೆ. ಇದು ಮೈಸೂರಿನಲ್ಲಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ನು, ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶಕ್ಕೆ ಹೆಸರುವಾಸಿಯಾಗಿದೆ ನೋಡಿ? ರೆಡ್ ಸಮುದ್ರ, ಡೆಡ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಸರ್ಗಸ್ಸು ಸಮುದ್ರ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡೆಡ್ ಸಮುದ್ರ ಅಥವಾ ಡೆಡ್ ಸಿ ಅಂತ ಕರಿತೀವಲ್ವ, ಅದಾಗುತ್ತೆ. ಇದು ಯಾಕೆ ಒಂದು ಫೇಮಸ್ ಆಗಿದೆ ಅಂದರೆ, ಇಲ್ಲಿ ಅತಿ ಹೆಚ್ಚು ಲವಣಾಂಶ ಇದೆ. ಎಷ್ಟು ಲವಣಾಂಶ ಇದೆ ಅಂದರೆ ನೋಡಿ, ಇದು ವಿಶ್ವದ ಅತ್ಯಂತ ಉಪ್ಪು ನೀರಿನ ಪ್ರದೇಶವಾಗಿದ್ದು, ಇದರಲ್ಲಿ ಸಾಮಾನ್ಯ ಓಸಿಯನ್ಸ್ ಅಥವಾ ಸಾಗರ ಅಂತೀವಲ್ವ, ಸಾಮಾನ್ಯ ಸಮುದ್ರದ ನೀರಿಗಿಂತಲೂ 9.6% ಹೆಚ್ಚಿನ ಉಪ್ಪಿನಂಶ ಇದೆ ಈ ಒಂದು ಡೆಡ್ ಸಿಯಲ್ಲಿ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇದು ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ಎತ್ತರ ಪ್ರದೇಶದ ಒಂದು ಏರಿಯಾ ಆಗಿದೆ ನೋಡಿ. ಇದು ಸಮುದ್ರ ಮಟ್ಟಕ್ಕಿಂತ 430.5 ಮೀಟರ್ ಅಂದರೆ 1412 ಅಡಿ ಕೆಳಗಿದೆ ಸಮುದ್ರ ಮಟ್ಟಕ್ಕಿಂತಲೂ. ಓಕೆ, ಮತ್ತು ಇಲ್ಲಿ ಹೆಚ್ಚಿನ ಸಾಂದ್ರತೆ ಇದೆ ಈ ಒಂದು ನೀರಿನಲ್ಲಿ, ಆದ್ದರಿಂದ ಇದು ತೇಲಿಸುವ ಗುಣವನ್ನು ಹೊಂದಿದೆ. ಅಂದರೆ ಈಗ ನಾವು ಡೆಡ್ ಸಮುದ್ರದಲ್ಲಿ ಅಥವಾ ಡೆಡ್ ಸಿಯಲ್ಲಿ ಹೋಗಿ ಈಜಕ್ಕೆ ಹೋದರೆ ಅದು ಮುಳುಗಿಸೋದೇ ಇಲ್ಲ, ನಮ್ಮನ್ನು ತೇಲಿಸ್ತಾ ಹೋಗುತ್ತೆ. ಅಷ್ಟೊಂದು ಸಾಂದ್ರತೆ ಇರತಕ್ಕಂಥ ನೀರು ಆ ಡೆಡ್ ಸಿಯಲ್ಲಿದೆ. ಓಕೆ, ಆಮೇಲೆ ಇಂಥ ಒಂದು ಉಪ್ಪಿನಂಶ ಇರ್ತಕ್ಕಂಥ ನೀರಿನಲ್ಲಿ ಯಾವುದೇ ಪ್ರಾಣಿ ಸಸ್ಯಗಳು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೇವಲ ಬ್ಯಾಕ್ಟೀರಿಯಾದಂಥ ಕೆಲವು ಜೀವಿಗಳು ಮಾತ್ರ ಈ ಒಂದು ಡೆಡ್ ಸಮುದ್ರದಲ್ಲಿ ಅಥವಾ ಡೆಡ್ ಸಿಯಲ್ಲಿ ವಾಸ ಮಾಡ್ತವೆ. ಓಕೆ, ಕೊನೆಗೆ ಪ್ರಶ್ನೆ ಏನಂದರೆ, ಯಾವ ಸಮುದ್ರ ಅತಿ ಹೆಚ್ಚು ಲವಣಾಂಶ ಇದೆ ಅಂದರೆ ಡೆಡ್ ಸಿ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ನು ಇಲ್ಲೋಡಿ, ಡೆಡ್ ಸಿ ಇಲ್ಲಿದೆ. ಓಕೆ, ಇದು ಡೆಡ್ ಸಿ. ಓಕೆ, ಈ ಕಡೆ ವೆಸ್ಟ್ ಭಾಗದಲ್ಲಿ ಇಸ್ರೇಲ್ ಬರುತ್ತೆ, ಇನ್ನು ಈಸ್ಟ್ ಭಾಗದಲ್ಲಿ ಜೋರ್ಡನ್ ಅಂತಕ್ಕಂಥ ದೇಶ ಬರುತ್ತವೆ. ನೆನಪಿರ್ಬೇಕು, ಇಸ್ರೇಲ್ ಈ ಕಡೆ, ಆ ಕಡೆ ಜೋರ್ಡನ್, ಮಿಡ್ಡಲ್ಲಿ ಇರತಕ್ಕಂಥದ್ದು ಡೆಡ್ ಸಮುದ್ರ. ಓಕೆ, ಸೊ 53ನೇ ಕ್ವಶನ್ನು, ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯ ಅಂದರೆ ಇಸ್ರೋ MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ಅಂತ ಕೇಳಿದರೆ 4 ನಗರಗಳನ್ನ ಕೊಟ್ಟಿದ್ದಾರೆ ನಮ್ಮ ನೋಡಿ. ಒಂದು ಶಿವಮೊಗ್ಗ, ನಮ್ಮ ರಾಜ್ಯದ ಶಿವಮೊಗ್ಗ, ಹಾಸನ, ಬೆಂಗಳೂರು ಮತ್ತು ಮುಂಬೈ ಅಂತಕ್ಕಂಥ 4
ಪ್ರದೇಶಗಳನ್ನ ಕೊಟ್ಟಿದ್ದಾರೆ. ಎಲ್ಲಿದೆ ಎಮ್ ಸಿ ಎಫ್ ಅಂದರೆ ವೆರಿ ಫೇಮಸ್ಸು, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯನ್ನು ಹಾಸನದಲ್ಲಿ 1982 ಸ್ಥಾಪನೆ ಮಾಡಲಾಯಿತು. ಯಾಕೆ ಸ್ಥಾಪನೆ ಮಾಡಿದರು ನೋಡಿ, ಇಸ್ರೋದವರು ಹಲವಾರು ಒಂದು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾರೆ, ಜನರಲ್ ನಾಲೆಜಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತವೆ ಯಾವ ಉಡಾವಣೆ ಮಾಡಿದರು ಅಂತ. ಅಂತಹ ಉಡಾವಣೆ ಮಾಡಿರ್ತಕ್ಕಂತಹ ಒಂದು ಏನು ಉಪಗ್ರಹಗಳನ್ನು ಜಿಯೋ ಸ್ಟೇಷನರಿ ಮತ್ತು ಜಿಯೋ ಸಿಂಕ್ರೋನಸ್ ಅಂತಕ್ಕಂಥ ಉಪಗ್ರಹಗಳನ್ನು ಮೇಲ್ವಿಚಾರಣೆ ಅಥವಾ ಕಂಟ್ರೋಲ್ ಮಾಡೋದಕ್ಕಾಗಿ ಏನು ಮಾಡ್ತಾರೆ, ಹಾಸನದಲ್ಲಿರ್ತಕ್ಕಂಥ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯಿಂದ ಕಂಟ್ರೋಲ್ ಮಾಡ್ತಾರೆ. ಅಂತಹ ಒಂದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ನಮ್ಮ ರಾಜ್ಯದ ಹಾಸನದಲ್ಲಿದೆ. ಅದಾದ ನಂತರ ಎರಡನೇ ಒಂದು ಎಮ್ ಸಿ ಎಫನ್ನು ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಅಂದರೆ ಅದು ಭೋಪಾಲದಲ್ಲಿ, ಅದು 2005 ಕೇಳ್ಬೋದು. 2005 ಎಮ್ ಸಿ ಎಫನ್ನು ಇಸ್ರೋದವರು ಸ್ಥಾಪನೆ ಮಾಡ್ತಾರೆ ಎಲ್ಲಿ ಅಂದರೆ ಅದು ಮಧ್ಯಪ್ರದೇಶದ ಭೋಪಾಲಲ್ಲಿ, ನೆನಪಿರಬೇಕು. ಓಕೆ, ಹಾಂ ಇಲ್ಲಿದೆ ನೋಡಿ ಎಮ್ ಸಿ ಎಫ್ ಹಾಸನದಲ್ಲಿರ್ತಕ್ಕಂಥದ್ದು. ಸೊ ಇದು ನೋಡಿ ರಿಸೀವರ್, ಇಲ್ಲಿಂದ ನೋಡಿ ಸಿಗ್ನಲ್ಸನ್ನ ಪಾಸ್ ಮಾಡಿ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಈ ಹಾಸನದಲ್ಲಿರ್ತಕ್ಕಂಥ ಎಮ್ ಸಿ ಎಫ್ ಇಂದ ಆಗುತ್ತೆ. 54ನೇ ಕ್ವಶನ್ನು, ಮದುವೆಗೆ ಮೊದಲು ವರನ ಮನೆಯಲ್ಲಿ ಶೌಚಾಲಯವಿದೆ ಎಂದು ಖಚಿತಪಡಿಸಿದ ನಂತರ ಯಾವ ರಾಜ್ಯದ ವಧುಗಳು ಮುಖ್ಯಮಂತ್ರಿ ಕನ್ಯಾ ವಿವಾಹ ಅಥವಾ ನಿಕಾಹ ಯೋಜನೆ ಅಡಿಯಲ್ಲಿ 51,000 ರೂಪಾಯಿಗಳನ್ನು ಪಡೆಯಲು ಅರ್ಹರಿದ್ದಾರೆ ಅಂದರೆ ಅದು ಮಧ್ಯಪ್ರದೇಶದ ಮಹಿಳೆಯರು ಅಥವಾ ವಧುಗಳು. ಯಾಕೆಂದರೆ ಅದು ಒಂದು ಕರೆಂಟ್ ಈವೆಂಟ್ಸ್ ಕ್ವಶನ್ನು, ಆ ಒಂದು 2019 ಅಥವಾ 2018 ನಡೆದಿರ್ತಕ್ಕಂಥ ಒಂದು ಈವೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 55th ಕ್ವಶನ್, ಈ ಕೆಳಗಿನ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ ಅಂದರೆ ಮರ್ಕ್ಯೂರಿ ಆಗುತ್ತೆ ಸರಿಯಾದ ಉತ್ತರ. ಇದೇನು ಮಾಡುತ್ತೆ, ಬೇರೆ ಲೋಹಗಳನ್ನು ತನ್ನಲ್ಲಿ ಮಿಶ್ರಣ ಮಾಡಿಕೊಂಡು ಒಂದು ಅಮಾಲ್ಗಮ್ ಅಂತಕ್ಕಂಥ ಒಂದು ಮಿಶ್ರ ಲೋಹವನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಪಾದರಸಕ್ಕೆ ಚಿನ್ನ ಅಥವಾ ಬೆಳ್ಳಿಯನ್ನು ಸೇರಿಸಿದಾಗ ಏನಾಗುತ್ತೆ, ಅದು ಅಮಾಲ್ಗಮನ್ನು ಅವುಗಳನ್ನ ಕರಗಿಸಿ ಅಮಾಲ್ಗಮನ್ನು ರೂಪಿಸುತ್ತೆ. ಈ ಅಮಾಲ್ಗಮ್ ಅಂತಕ್ಕಂಥದ್ದು ಪಾದರಸದ ಮತ್ತೊಂದು ಲೋಹದೊಂದಿಗೆ ಸೇರಿದಾಗ ಉಂಟಾಗುವ ಮಿಶ್ರ ಲೋಹವಾಗಿದೆ. ಓಕೆ, ಹಂಗಂತ ಮರ್ಕ್ಯೂರಿ ಅಥವಾ ಪಾದರಸದಲ್ಲಿ ಏನಾಗ್ತೀವಿ ಎಲ್ಲನೂ ಕರಗಲ್ಲ, ಕೆಲವೊಂದು ಎಕ್ಸೆಪ್ಷನ್ಸ್ ಇದ್ದಾವೆ. ಜನರಲ್ ಆಗಿ ಅಮಾಲ್ಗಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಚಿನ್ನ ಬೆಳ್ಳಿಯಂತಹ ಲೋಹಗಳನ್ನು ಪಾದರಸದೊಂದಿಗೆ ಮಿಕ್ಸ್ ಮಾಡಿದಾಗ ಅಮಾಲ್ಗಮ್ಗಳು ಕ್ರಿಯೇಟ್ ಆಗ್ತವೆ. ಆದ್ದರಿಂದ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣ ಆಗ್ತವೆ ಅಂದರೆ ಅದು ಮರ್ಕ್ಯೂರಿಯೊಂದಿಗೆ. ಸೊ ನೆಕ್ಸ್ಟ್ 56th ಕ್ವಶನ್ನು ಸೈನ್ಸ್ ರಿಲೇಟೆಡ್ ಕ್ವಶನ್ ನೋಡಿ, ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ B3, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ K ಅಂತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೋಡಿ ವಿಟಮಿನ್ ಮೇಲೆ ಹಲವಾರು ಕ್ವಶನ್ಗಳು ಬರುತ್ತೆ. ಒಂದು, ಈ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತಕ್ಕಂಥದ್ದು, ಅಥವಾ ಇಂಥ ವಿಟಮಿನ್ಗೆ ಯಾವ ಒಂದು ರಾಸಾಯನಿಕ ಹೆಸರು ಅಥವಾ ಕೆಮಿಕಲ್ ನೇಮ್ ಇದೆ ಅಂತಕ್ಕಂಥದ್ದು, ಅಥವಾ ಇಂಥ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ, ಈ ಥರ ಒಂದು ಬೇರೆ ಬೇರೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಒಟ್ಟಿನಲ್ಲಿ ವಿಟಮಿನ್ ಮೇಲೆ ಒಂದಷ್ಟು ಕ್ವಶನ್ಸ್ ಫ್ರೀಕ್ವೆಂಟಾಗಿ ಕೇಳ್ತಾನೆ ಇದ್ದಾರೆ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ನಿಯಾಸಿನ್ ಅಂತಕ್ಕಂಥದ್ದು ಯಾವ ವಿಟಮಿನ್ನ ರಾಸಾಯನಿಕ ಹೆಸರು ಅಂತ ಇಲ್ಲಿ ನಾನು ಒಂದು ಟೇಬಲ್ ಕೊಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ವಿಟಮಿನ್ ನೇಮ್ಗಳಿದ್ದಾವೆ, ಒಂದು ಈ ಕಡೆ ಅದರ ಕೆಮಿಕಲ್ ನೇಮ್ ಇದೆ, ನೆಕ್ಸ್ಟು ಅದರಿಂದ ಉಂಟಾಗ್ತಕ್ಕಂಥ ಡಿಸೀಸಿನ್ ನೇಮ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ನಮಗೆ ಕೇಳಿರ್ತಕ್ಕಂಥದ್ದು ನೋಡಿ ವಿಟಮಿನ್ B3 ಅಂತಕ್ಕಂಥದ್ದು, ಇದರ ಒಂದು ರಾಸಾಯನಿಕ ಹೆಸರು ಅಥವಾ ಕೆಮಿಕಲ್ ನೇಮು ನಿಯಾಸಿನ್. ಓಕೆ, ಇದು ಪೆಲ್ಲಾಗ್ರ ಅಂತಕ್ಕಂಥ ರೋಗ ಬರುತ್ತೆ, ಇದರ ಓವರ್ ಡೋಸೇಜಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಅದೇ ಥರ ನೋಡಿ ಬೇರೆ ಬೇರೆ ವಿಟಮಿನ್ A ಏನಾಗುತ್ತೆ, ಅದರದ್ದು ಕೆಮಿಕಲ್ ನೇಮು ರೆಟಿನಾಲ್ ಅಂತಕ್ಕಂಥದ್ದು, ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಇನ್ನು ವಿಟಮಿನ್ C ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ, ಇದರ ಕೊರತೆಯಿಂದ ಬರತಕ್ಕಂಥದ್ದು ಸ್ಕರ್ವಿ ರೋಗ. ನೆಕ್ಸ್ಟ್ ವಿಟಮಿನ್ D ಅಂತಕ್ಕಂಥದ್ದು ನೋಡಿ ರಿಕೆಟ್ಸ್ ಬರುತ್ತೆ. ವಿಟಮಿನ್ E ಅನಿಮಿಯಾ ಬರುತ್ತೆ. ವಿಟಮಿನ್ K ಬ್ಲೀಡಿಂಗ್ ಪ್ರಾಬ್ಲಮ್. ಸೊ ಈ ಥರ ಬೇರೆ ಬೇರೆ ವಿಟಮಿನಿಂದ ಅದರ ಕೆಮಿಕಲ್ ನೇಮ್ ಏನು, ಡಿಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಬರುತ್ತೆ ಅಂತ ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನೆಕ್ಸ್ಟು 57ನೇ ಕ್ವಶನ್ನು, ರಾಜ್ಯಪಾಲರು ಯಾರನ್ನು ನೇಮಕ ಮಾಡುವುದಿಲ್ಲ? ಹೈಕೋರ್ಟ್ನ ನ್ಯಾಯಾಧೀಶರು, ಮುಖ್ಯಮಂತ್ರಿ, ರಾಜ್ಯದ ಅಡ್ವೊಕೇಟ್ ಜನರಲ್, ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರು? ಅಂದರೆ ಸರಿಯಾದ ಉತ್ತರ ಹೈಕೋರ್ಟ್ನ ನ್ಯಾಯಾಧೀಶರಾಗುತ್ತೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನೂ ನೇಮಿಸ್ತಾರೆ, ಪ್ರಮಾಣ ವಚನ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಅಡ್ವೊಕೇಟ್ ಜನರಲ್ನವ್ರನ್ನು ರಾಜ್ಯಪಾಲರೇ ನೇಮಿಸ್ತಾರೆ ಮುಖ್ಯಮಂತ್ರಿಯರ ಸಲಹೆ ಮೇರೆಗೆ. ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರನ್ನು ಸಹಿತ ರಾಜ್ಯಪಾಲರು ನೇಮಿಸ್ತಾರೆ. ಆದರೆ ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ನೋಡಿ, ಪ್ರತಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು 15 ನ್ಯಾಯಾಧೀಶರನ್ನು ಒಳಗೊಂಡಿರುತ್ತೆ.
ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಯಾರ ಸಲಹೆ ಮೇರೆಗೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ರಾಜ್ಯಪಾಲರ ಸಮಾಲೋಚನೆಯೊಂದಿಗೆ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸ್ತಾರೆ. ಅದೇ ಥರ ಅದೇ ಹೈಕೋರ್ಟ್ನ ಇತರ ನ್ಯಾಯಾಧೀಶರನ್ನು ಆಯಾ ರಾಜ್ಯಗಳ ರಾಜ್ಯಪಾಲರು ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ವ, ಅವರಿಬ್ಬರನ್ನು ಡಿಸ್ಕಸ್ ಮಾಡಿಕೊಂಡು ಇತರ ನ್ಯಾಯಾಧೀಶರನ್ನು, ಇತರ 15 ನ್ಯಾಯಾಧೀಶರನ್ನ ಒಳಗೊಂಡಿರ್ಬೋದು ಒಂದು ಹೈಕೋರ್ಟ್ ಅಂತ ಹೇಳಿದ್ವಲ್ವ, ಆ 15 ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ಆಯಾ ರಾಜ್ಯಪಾಲರು ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ನೇಮಿಸ್ತಾರೆ. ಆದ್ದರಿಂದ ರಾಜ್ಯಪಾಲರಲ್ಲಿ ನೇಮಿಸೋಕ್ಕೆ ಬರೋದಿಲ್ಲ, ಯಾರನ್ನ ಹೈಕೋರ್ಟ್ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳೇ ನೇಮಿಸಬೇಕಾಗುತ್ತೆ. ಯಾರ ಸಲಹೆಯೊಂದಿಗೆ ಅಂತ ಕೇಳ್ತಾರೆ, ರಾಜ್ಯಪಾಲರು ಮತ್ತು ಮುಖ್ಯ ನ್ಯಾಯಾಧೀಶರ ಸಲಹೆಯೊಂದಿಗೆ. ಓಕೆ, ಸೊ ನೆಕ್ಸ್ಟು 58 ಕ್ವಶನು, ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಬಾಕ್ಸರ್ ಯಾರು ಅಂತ ನೋಡಿ. AIBA ವಿಶ್ವ ಬಾಕ್ಸಿಂಗ್ ಅಂತ ಕರಿತೀವಿ, ಅದರಲ್ಲಿ ನಮ್ಮ ಭಾರತದಿಂದ ಆ ಫೈನಲ್ಗೆ ಹೋಗಿರ್ತಕ್ಕಂಥ ಮೊದಲ ಭಾರತೀಯ ಯಾರು ಅಂದರೆ ಅಮಿತ್ ಫಂಗಲ್ ಸರಿಯಾದ ಉತ್ತರ ಆಗುತ್ತೆ. ಇವರು ನೋಡಿ 21 ಸೆಪ್ಟೆಂಬರ್ 2019 ನಡೆದ 2019 AIBA ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಬೆಳ್ಳಿ ಪದಕವನ್ನು ಗೆಲ್ತಾರೆ. ಈ ಥರ ಬೆಳ್ಳಿ ಪದಕವನ್ನು ಅಥವಾ ಫೈನಲ್ಗೆ ಹೋಗಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಯಾರು ಅಂದರೆ ಅಮಿತ್ ಫಂಗಲ್ ಅವರು ಆಗ್ತಾರೆ. ಸೊ ನೆಕ್ಸ್ಟ್ ಕ್ವಶನು, ಸೊ ಇಲ್ಲಿ ಇರ್ತಾರೆ ನೋಡಿ ಇವರೇ ಅಮಿತ್ ಫಂಗಲ್ ಅವರು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 59 ಕ್ವಶನು, ಇಲ್ಲಿ ನೋಡಿ ಒಂದು ನಕ್ಷತ್ರ ಒನ್ ಸ್ಟಾರ್ ಇರ್ತಕ್ಕಂಥ ಮತ್ತು ಸ್ಟ್ರಿಪ್ ಇರ್ತಕ್ಕಂಥವು, ಇಲ್ಲಿ ನೋಡಿ 3 ಸ್ಟ್ರಿಪ್ ಇದೆ. ಈ ಚಿಹ್ನೆಯನ್ನು ಹೊಂದಿರತಕ್ಕಂಥ ಆಫೀಸರ್ ಯಾರು ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ASI ಆಗ್ತಾರೆ. ಸೊ ನಾವು ಹಿಂದೆ ನೋಡಿದ್ವಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಅವರಿಗೆ 2 ಚಿಹ್ನೆ ಇರುತ್ತೆ, ಸ್ಟ್ರಿಪ್ ಇರುತ್ತೆ, ಮತ್ತು ASI ಅವರಿಗೆ ಒಂದೇ ಸ್ಟಾರ್ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಅದಕ್ಕೋಸ್ಕರ ಒಂದು ಟೇಬಲ್ ಕೊಟ್ಟಿದ್ದೆ ನಾನು ಅಲ್ಲೂ ಸಹಿತ. ಸೊ ಇಲ್ಲೂ ಅಷ್ಟೇ ನೋಡಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ನೋಡಿ ಒಂದು ಸ್ಟಾರ್ ಇರುತ್ತೆ, ಸ್ಟ್ರಿಪ್ 1 ಸ್ಟಾರ್, ಸಬ್ ಇನ್ಸ್ಪೆಕ್ಟರ್ ಅವರಿಗೆ 2 ಸ್ಟಾರ್, ಇನ್ಸ್ಪೆಕ್ಟರ್ ಅವರಿಗೆ 3 ಸ್ಟಾರ್. ಓಕೆ, ಇನ್ನು IPS ಆಫೀಸರ್ಸ್ಗೆ ನೋಡಿ ಇಲ್ಲಿ IPS ಅಂತಿರುತ್ತೆ. ಓಕೆ, ಇದನ್ನು ಪಾಸ್ ಮಾಡಿ ನೀವು ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ PSI ಓದೋಂಥವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 60 ಕ್ವಶನು, ಆಗ್ನೇಯ ಉತ್ತರವಾಗಿದ್ದರೆ ನೋಡಿ, ಆಗ್ನೇಯ ನಾವು ಹಿಂದೆ ಒಂದು ಕ್ವಶನ್ ಇದೇ ಥರ ಸಾಲ್ವ್ ಮಾಡಿದ್ವಿ ಮೊದಲನೇ ಭಾಗದಲ್ಲಿ, ಇಲ್ಲೂ ಸಹಿತ ಮತ್ತೆ ದಿಕ್ಕಿನ ಮೇಲೇ ಒಂದು ಕ್ವಶನ್ ಕೇಳಿದರೆ, ಆಗ್ನೇಯ ಉತ್ತರವಾಗಿದ್ದರೆ ಈಶಾನ್ಯ ಪಶ್ಚಿಮವಾಗುತ್ತದೆ, ಪಶ್ಚಿಮ ಏನಾಗುತ್ತದೆ ಅಂತ. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ನೋಡಿದ್ರೆ ಸ್ವಲ್ಪ ಆ್ಯಂಬಿಗ್ಯುಟಿ ಅನಿಸ್ಬಿಡುತ್ತೆ ಅಥವಾ ಡೌಟ್ ಬರುತ್ತೆ, ಇದೇನಪ್ಪ ಹಿಂಗೆ ಕೇಳಿದ್ದಾರೆ ಅಂತ. ಸ್ವಲ್ಪ ನಿಧಾನವಾಗಿ ನಾವು ನೋಡ್ತಾ ಹೋಗಬೇಕು. ಸೊ ಇಲ್ಲಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಫಸ್ಟ್ ನೋಡೋಣ. ಇಲ್ಲಿ ನೋಡಿ ಇದನ್ನು ನೆನ್ಪಿಡೋದಕ್ಕೆ ನಾನು ಒಂದು ಸ್ಮಾಲ್ ಫಾರ್ಮುಲಾ ಅಂತ ಮೊದಲನೇ ಭಾಗದಲ್ಲಿ ಹೇಳಿದ್ದೆ, ಊಯೀಪು ಆದನೈಪವ. ಓಕೆ ನೋಡಿ, ಊಯೀಪು ಆದನೈಪವ ಅಂದರೆ ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ಮತ್ತು ವಾಯುವ್ಯ, ಊಯೀಪು ಆದನೈಪವ. ಇಲ್ಲಿ ನೋಡಿ ಉತ್ತರ ಇಲ್ಲಿದೆ. ಈಗ ಅವ್ರು ಕೇಳಿರೋದೇನು, ಆಗ್ನೇಯ ಉತ್ತರವಾಗಿದ್ದರೆ, ಆಗ್ನೇಯ ಏನಾಗಿತ್ತು ಇಲ್ಲಿ ನೋಡಿ, ಇಲ್ಲಿತ್ತಲ್ವ ಆಗ್ನೇಯ, ಈ ಆಗ್ನೇಯ ಹೋಗಿ ಉತ್ತರ ಆಗಿಬಿಟ್ರೆ ನೋಡಿ ಇಲ್ಲಿ ಬಂದಿದೆ, ಆಗ್ನೇಯನೇ ಉತ್ತರ ಆಗಿದೆ. ನೆಕ್ಸ್ಟು ನೋಡಿ, ಈಶಾನ್ಯ ಪಶ್ಚಿಮವಾಗುತ್ತದೆ ನೋಡೋಣ, ಪಶ್ಚಿಮ ಆಗುತ್ತೆ ಈಶಾನ್ಯ ಅಂತಕ್ಕಂಥದ್ದನ್ನು ನೋಡಿ, ಈಶಾನ್ಯ ಇಲ್ಲಿತ್ತಲ್ವ, ಇದೋಗ್ಬಿಟ್ಟು ಪಶ್ಚಿಮ ಆಗ್ಬಿಡುತ್ತೆ ಇಲ್ಲಿ ಬರುತ್ತೆ ಅಂತ. ಹೌದು, ಈಶಾನ್ಯ ಇಲ್ಲಿದ್ದು ಬಂದು ಪಶ್ಚಿಮ ಆಗೋಯ್ತು. ಹಾಗಾದರೆ ನೆಕ್ಸ್ಟು ಪಶ್ಚಿಮ ಏನಾಗುತ್ತೆ, ಪಶ್ಚಿಮ ಏನಾಗುತ್ತೆ ನೋಡೋಣ. ನೋಡಿ ಪಶ್ಚಿಮ ಎಲ್ಲಿ ಬಂತು, ಇಲ್ಲಿ ಬಂದು, ಸೊ ಇಲ್ಲಿ ಬಂದಿದೆ. ಸೊ ಪಶ್ಚಿಮ ಏನಾಗುತ್ತೆ, ಆಗ್ನೇಯ ಆಗುತ್ತೆ, ಇಲ್ಲಿ ಆಗ್ನೇಯ ಇರಬೇಕಾಗಿತ್ತು, ರೈಟಾ. ಸೊ ಆಗ್ನೇಯ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆನಾ, ಸೊ ನೆಕ್ಸ್ಟ್, ಸೊ ಅಂದರೆ ನೋಡಿ ಆಗ್ನೇಯ ಇಲ್ಲಿತ್ತು, ಎಲ್ಲಿ ಎಷ್ಟು ಎಲ್ಲಿಗೋಯ್ತು ಉತ್ತರಕ್ಕೋಯ್ತು ಅಂದರೆ, ಇಲ್ಲಿದ್ದು ಇಲ್ಲಿಗೋಯ್ತು ಅಂದರೆ ಎಷ್ಟು ಪೊಸಿಷನ್, 1, 2, 3 ಪೊಸಿಷನ್ ಮೂವ್ ಆಗ್ತಾಯಿದೆ. ಅದೇ ಥರ ಪಶ್ಚಿಮ ಇಲ್ಲಿದ್ದು 1, 2, 3 ಇಲ್ಲಿ ಬಂತು. ಸೊ ಪಶ್ಚಿಮ ಏನಾಗುತ್ತೆ, ಆಗ್ನೇಯ ಆಗುತ್ತೆ. ಈ ಥರ ದಿಕ್ಕುಗಳನ್ನ ಉಯೀಪು ಆದನೈಪವ ಅಂತಕ್ಕಂಥ ಒಂದು ಸ್ಮಾಲ್ ಕ್ವಿಕ್ ಫಾರ್ಮುಲಾದಿಂದ ನೆನ್ಪಿಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, 61 ಕ್ವಶನ್, ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ ಬರೆದಿರ್ತಕ್ಕಂಥ ಲೇಖಕ ಯಾರು ಅಂದರೆ, ಅಡಮ್ ಸ್ಮಿತ್, ಕಾರ್ಲ್ ಮಾರ್ಕ್ಸ್, ರುಸೋ, ವೋಲ್ಟೇರ್ ಅಂತ. ಸರಿಯಾದ ಉತ್ತರ ಕಾರ್ಲ್ ಮಾರ್ಕ್ಸ್ ಆಗುತ್ತೆ, ವೆರಿ ಫೇಮಸ್ ಒನ್ನು ದಾಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟು
ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ನ ಸಂಕೇತವಾಗಿದೆ ಡಾಲ್ಫಿನ್ ಕಾಂಗರು ಹುಲಿ ಮತ್ತು ದೈತ್ಯ ಪಾಂಡ ಅಂತ ಕೇಳಿದರೆ ಸರಿಯಾದ ಉತ್ತರ ದೈತ್ಯ ಪಾಂಡ ಆಗುತ್ತೆ ಈ ಒಂದು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ WWF ಅನ್ನು 1961ರಲ್ಲಿ ಸ್ಥಾಪಿತವಾಗುತ್ತೆ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿದೆ ಓಕೆ ಇದೇನು ಕೆಲಸ ಮಾಡುತ್ತೆ ಅಂದರೆ ಅರಣ್ಯ ಸಂರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ ಮತ್ತು ಪರಿಸರದ ಮೇಲೆ ಮಾನವ ಪ್ರಭಾವವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು WWF ಮಾಡುತ್ತೆ ಇದರ ಒಂದು ಸಂಕೇತ ಯಾವುದಂದರೆ ದೈತ್ಯ ಪಾಂಡ ಆಗುತ್ತೆ ಇಲ್ಲಿದೆ ನೋಡಿ ಇದು ದೈತ್ಯ ಪಾಂಡ ಬಿಗ್ ಪಾಂಡ ಅಂತಕ್ಕಂಥದ್ದು ಜೈಂಟ್ ಪಾಂಡ ಓಕೆ ಸೊ ನೆಕ್ಸ್ಟು 63ನೇ ಕ್ವಶನ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ March 21 June 21 April 22 May 30 ಅಂದರೆ ಸರಿಯಾದ ಉತ್ತರ June 21 ಆಗುತ್ತೆ ನೆನ್ಪಿಡ್ಬೇಕು ಯಾಕೆಂದರೆ June 21 ಅತಿ ದೀರ್ಘವಾಗಿರ್ತಕ್ಕಂಥ ಒಂದು ದಿನವಾಗಿದೆ ಇದನ್ನು ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು 2014ರಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಒಂದು ಭಾಷಣದಲ್ಲಿ ನೋಡಿ June 21 ವರ್ಲ್ಡ್ ಯೋಗ ಡೇ ಅಥವಾ ಅಂತಾರಾಷ್ಟ್ರೀಯ ಯೋಗ ಡೇ ಆಗಿ ಇಂಟರ್ನ್ಯಾಷನಲ್ ಯೋಗ ಡೇ ಆಗಿ ಮಾಡಿ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ಯಾಕೆಂದರೆ ಇದು ಉತ್ತರಾರ್ಧ ಗೋಳದಲ್ಲಿ ಅತಿ ದೀರ್ಘವಾದ ದಿನವಾಗಿದೆ June 21 ಸೊ ಅದನ್ನು ವಿಶ್ವಸಂಸ್ಥೆಯವರು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಏನು ಘೋಷಣೆಯನ್ನು ಮಾಡ್ತಾರೆ ಆದ್ದರಿಂದ 2015ರಿಂದ ಪ್ರತಿ ವರ್ಷ ನಾವು 21 June ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೆನ್ಪಿಡಬೇಕು ಯೋಗ ದಿನ ದ ಲಾರ್ಜೆಸ್ಟ್ ದೀರ್ಘ ದಿನ ಅತಿ ದೀರ್ಘ ದಿನ ಓಕೆ ಇಲ್ಲಿದೆ ನೋಡಿ ಯೋಗ ಫಾರ್ ಹಾರ್ಮೋನಿ ಆ್ಯಂಡ್ ಪೀಸ್ 21 June ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಸೊ ನೆಕ್ಸ್ಟು ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ ಬಿಳಿಯಾಗಿ ಕಪ್ಪಾಗಿ ನೀಲಿಯಾಗಿ ಕೆಂಪಾಗಿ ಅಂದರೆ ಸರಿಯಾದ ಉತ್ತರ ಕಪ್ಪಾಗಿ ನಾವು ಆಕಾಶವನ್ನು ನೀಲಿಯಾಗಿ ಕಾಣ್ತೀವಿ ಬಟ್ ಬಾಹ್ಯಾಕಾಶಕ್ಕೆ ಹೋದಾಗ ಅದೇ ಆಕಾಶ ಕಪ್ಪಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಕ್ಕಂಥದ್ದು ಇದು ಒಂದು ಸ್ವಲ್ಪ ಸೈನ್ಸ್ ರಿಲೇಟೆಡ್ ಟಾಪಿಕ್ ಆಗುತ್ತೆ ಗಗನಯಾತ್ರಿಗಳಿಗೆ ನೀಲಿ ಬಣ್ಣಕ್ಕೆ ಬದಲಾಗಿ ಆಕಾಶವು ಕಪ್ಪಾಗಿ ಕಾಣುತ್ತದೆ ಏಕೆಂದರೆ ಸೂರ್ಯನ ಬೆಳಕನ್ನು ಚದುರಿಸುವಂತಹ ಬಾಹ್ಯಾಕಾಶದಲ್ಲಿ ಯಾವುದೇ ವಾತಾವರಣವಿಲ್ಲ ಸೂರ್ಯನ ಬೆಳಕು ಚದುರಿ ಹೋಗದ ಕಾರಣ ಯಾವುದೇ ಚದುರಿದ ಬೆಳಕು ಗಗನಯಾತ್ರಿಗಳ ಕಣ್ಣಿಗೆ ತಲುಪುವುದಿಲ್ಲ ಮತ್ತು ಆಕಾಶವು ಅವರಿಗೆ ಕಪ್ಪು ಬಣ್ಣದಲ್ಲಿ ಗೋಚರಿಸುತ್ತದೆ ನಮಗೇನಾಗುತ್ತೆ ನೀಲಿ ಬಣ್ಣದಲ್ಲಿ ಗೋಚರಿಸುತ್ತೆ ಯಾಕಂದರೆ ಸೂರ್ಯನಿಂದ ಬಂದಿರತಕ್ಕಂಥ ಕಿರಣಗಳು ಚದುರಿ ನಮಗೆ ನೀಲಿ ಬಣ್ಣವಾಗಿ ಕಾಣಿಸ್ತವೆ ಆದರೆ ಬಾಹ್ಯಾಕಾಶದಲ್ಲಿ ಯಾವುದೇ ಒಂದು ಅಟ್ಮಾಸ್ಫಿಯರ್ ಅಥವಾ ವಾತಾವರಣ ಇಲ್ಲದೇ ಇರೋದರಿಂದ ಅವುಗಳನ್ನು ಚದುರಿಸ್ತಕ್ಕಂಥ ಕೆಲಸ ಆಗಲ್ಲ ಹಾಗಾಗಿ ಸೂರ್ಯನ ಬೆಳಕಿನಿಂದ ಅದು ಕಪ್ಪಾಗಿ ಕಾಣಿಸುತ್ತೆ ಅಂತಕ್ಕಂಥದ್ದು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಪಾಶ್ಮಿನಾ ಶಾಲು ಯಾವ ಕೂದಲಿನಿಂದ ತಯಾರಿಸಲಾಗುತ್ತದೆ ಕುರಿಗಳು ಮೇಕೆ ಮೊಲ ಮತ್ತು ಯಾಕಂತಕ್ಕಂಥದ್ದು ಸರಿಯಾದ ಉತ್ತರ ಮೇಕೆಗಳ ಕೂದಲಿನಿಂದ ಈ ಪಾಶ್ಮಿನಾ ಶಾಲನ್ನು ತಯಾರಿಸಲಾಗುತ್ತದೆ ಹಾಗಾದರೆ ಯಾವ ಮೇಕೆ ಅಂದರೆ ಲಡಾಖ್ ಪಾಶ್ಮಿನಾ ಅಥವಾ ಚಾಂಗ್ತಂಗಿ ಅಂತ ಕರೀತಾರೆ ಚಾಂಗ್ತಂಗಿ ಸೊ ಇದು ಕಾಶ್ಮೀರದ ಒಂದು ಮೇಕೆಯ ತಳಿಯಾಗಿದೆ ಅದರಿಂದ ಇದನ್ನು ಪಾಶ್ಮಿನಾ ಶಾಲನ್ನು ತಯಾರಿಸಲಾಗುತ್ತದೆ ಅದು ಯಾವುದು ಲಡಾಖ್ ಪಾಶ್ಮಿನಾ ಅಂದರೆ ಇಲ್ಲಿದೆ ನೋಡಿ ಇದು ಮೇಕೆಯ ತಳಿ ಒಂದು ಸೊ ಈ ಒಂದು ಮೇಕೆಯ ಕೂದಲಿನಿಂದ ಪಾಶ್ಮಿನಾ ಶಾಲುಗಳನ್ನು ತಯಾರಿಸಲಾಗುತ್ತದೆ ಸೊ ನೆಕ್ಸ್ಟು 66ನೇ ಕ್ವಶನು ಭಾರತೀಯ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಎಂಬ ಶಬ್ದವು ಯಾವ ಉಪನಿಷತ್ತಿನಿಂದ ಅಳವಡಿಸಿಕೊಳ್ಳಲಾಗಿದೆ ಅಂದರೆ ವೆರಿ ಫೇಮಸ್ಸು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ನು ಮಂಡೂಕ ಉಪನಿಷತ್ತಿನಿಂದ ಪಡೆಯಲಾಗಿದೆ ಇದು ಒಂದು ಪ್ರಾಚೀನ ಸಂಸ್ಕೃತದ ವೈದಿಕ ಪಠ್ಯವಾಗಿದ್ದು ಅಥರ್ವ ವೇದದೊಳಗೆ ಇದೆ ಯಾವ ವೇದದೊಳಗೆ ಬರುತ್ತೆ ಮಂಡಕ ಉಪನಿಷತ್ತು ಅಂದರೆ ಮತ್ತೆ ಅಥರ್ವ ವೇದ ಅಥರ್ವಣ ವೇದ ಅಂತ ಕರಿತೀವಲ್ಲ ಅದು ಇದನ್ನು ಯಾವಾಗ ಅಳವಡಿಸ್ಕೊಳ್ತೀವಿ ಅಂದರೆ ನೋಡಿ ಭಾರತದ ಗಣರಾಜ್ಯ ದಿನವಾದ January 26, 1950 ಇದನ್ನು ಭಾರತದ ರಾಷ್ಟ್ರೀಯ ದೇಹವಾಕ್ಯವಾಗಿ ಅಂಗೀಕರಿಸಲಾಯಿತು ದೇಹವಾಕ್ಯ ಅಂತ ಕರಿತೀವಿ ಓಕೆ ಇದನ್ನು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ ಮತ್ತು ಇದು ಭಾರತದ ರಾಷ್ಟ್ರೀಯ ಲಾಂಛನ ನ್ಯಾಷನಲ್ ಎಂಬ್ಲಮ್ದ ಒಂದು ಅವಿಭಾಜ್ಯ ಅಂಗವಾಗಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ನಮ್ಮ ಭಾರತೀಯ ರಾಷ್ಟ್ರ ಲಾಂಛನ ಇಲ್ಲಿದೆ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಓಕೆ ಸೊ ಇದನ್ನು ಮಂಡೂಕ ಉಪನಿಷತ್ತಿನಿಂದ ಪಡೆಯಲಾಗಿದೆ ಸೊ ನೆಕ್ಸ್ಟ್ 67ನೇ ಕ್ವಶನ್ ಕರ್ನಾಟಕದಿಂದ ಭಾರತರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂದರೆ
ವಿಶ್ವೇಶ್ವರಯ್ಯ ಭೀಮಸೇನ್ ಜೋಶಿ ಸಿ ಎನ್ ಆರ್ ರಾವ್ ಗಿರೀಶ್ ಕಾರ್ನಾಡ್ ಅಂದರೆ ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ ಆಗ್ತಾರೆ. ಇವರು 1955ರಲ್ಲಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಆಗ್ತಾರೆ. ಅವ್ರ ನಂತರ 2009ರಲ್ಲಿ ಪಂಡಿತ್ ಭೀಮಸೇನ್ ಜೋಶಿಯವರು ಮತ್ತು 2014ರಲ್ಲಿ ಸಿ ಎನ್ ಆರ್ ರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ನೆಕ್ಸ್ಟು ಜಿಲ್ಲಾ ಪೊಲೀಸ್ ಆಡಳಿತವನ್ನು ಹೀಗೆ ಉಪವಿಭಾಗ ಮಾಡಲಾಗಿದೆ 68ನೇ ಕ್ವಶನ್ನು. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನೋಡಿ ಬಿ ಆಪ್ಷನ್ ಆಗುತ್ತೆ. ಮೊದಲು ಉಪವಿಭಾಗ ಬರುತ್ತೆ, ನಂತರ ಸರ್ಕಲ್ಲು, ಅದಾದ ನಂತರ ಪೊಲೀಸ್ ಸ್ಟೇಷನ್ ಬರುತ್ತೆ. ನೋಡಿ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ನಂತರ ಸರ್ಕಲಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ, ನಂತರ ಉಪವಿಭಾಗ ಅಥವಾ ಸಬ್ ಡಿವಿಷನ್ ಅಂತ ಕರಿತೀವಲ್ವ ಅಲ್ಲಿ ಡಿ ವೈ ಎಸ್ ಪಿ ಇರ್ತಾರೆ. ಓಕೆ, ಈ ಥರದ್ದು ಒಂದು ಹೈರಾರ್ಕಿ ತಿಳ್ಕೋಬೇಕಾಗುತ್ತೆ ಪೊಲೀಸ್ ಒಂದು ಇಲಾಖೆಗೆ ಸೇರ್ತಕ್ಕಂಥವ್ರು. ಓಕೆ, ಸೊ ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ನು. ವೃತ್ತದ ತ್ರಿಜ್ಯವು 50% ಕಡಿಮೆಯಾದರೆ ಅದರ ಪ್ರದೇಶದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟಾಗುತ್ತೆ, ಅದರ ಏರಿಯಾನ ಫೈಂಡ್ ಮಾಡಿದಾಗ ಶೇಕಡಾವಾರು ಎಷ್ಟು ಕಡಿಮೆ ಆಗುತ್ತೆ ಅಂತ. 55%, 50%, 75%, 85% ಅಂತ ಮೊದಲು ನೋಡೋಣ. ಇಲ್ಲೊಂದು ಸರ್ಕಲ್ ಇದೆ. ಓಕೆ, ಇದೊಂದು ಸರ್ಕಲ್, ಇದರ ತ್ರಿಜ್ಯ ಇಲ್ಲಿದೆ. ಓಕೆ, ತ್ರಿಜ್ಯ ಈಗ ಏರಿಯಾ ಆಫ್ ಎ ಸರ್ಕಲ್ ಪೈ ಆರ್ ಸ್ಕ್ವೇರ್, ಇಲ್ಲಿ 2 ಬರ್ಬೇಕು ನೋಡಿ, ಸ್ಕ್ವೇರ್ ಪೈ ಆರ್ ಸ್ಕ್ವೇರ್. ಓಕೆ, ಹಾಗಾದರೆ ಅದರ ತ್ರಿಜ್ಯ 50% ಕಡಿಮೆ ಆಗುತ್ತೆ, 50% ಕಡಿಮೆ ಆಗುತ್ತೆ. ನೋಡಿ ಈ ತ್ರಿಜ್ಯ ಇಷ್ಟಿತ್ತು, ಇದರಾಗ 50% ಕಡಿಮೆ ಮಾಡ್ತೀನಿ, ಇಷ್ಟು ಕಡಿಮೆ ಮಾಡ್ತೀನಿ. ಓಕೆ, ಇಷ್ಟು ಮಾತ್ರ ಇರುತ್ತೆ, ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ, ಇಷ್ಟು ಏರಿಯಾ ಬರುತ್ತೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇಲ್ಲಿದೆ. ಓಕೆ, ಈಗ ನೋಡಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸರ್ಕಲ್ಲು ಇಷ್ಟು ಚಿಕ್ಕದಾದಾಗ ಅದರ ಏರಿಯಾ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ. ಏನು 50% ಕಡಿಮೆ ಆಗುತ್ತಾ, 75% ಕಡಿಮೆ ಆಗುತ್ತಾ ಅಂತ. ಓಕೆ, ಇದನ್ನು ನೋಡಿ, ಏರಿಯಾ ಆಫ್ ಎ ಸರ್ಕಲ್ ನಮಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್. ಈಗ ರೇಡಿಯಸ್ ಎಷ್ಟಿತ್ತು, ಆರ್ ಇತ್ತು. ಈಗ ಆರನ್ನು 50% ಇಳಿಸಿದಾಗ ಏನಾಗುತ್ತೆ, ಆರ್ ಬೈ 2 ಆಗುತ್ತೆ ಅಲ್ವಾ. 100 ರುಪೀಸ್ ಇದೆ, 50% ಕಡಿಮೆ ಮಾಡಿದ್ವಿ ಅಂದರೆ ಎಷ್ಟಾಯಿತು ನಮ್ಮ ಹತ್ರ, 50 ರೂಪಾಯಿ ಉಳಿಯುತ್ತೆ. ಅದೇ ಥರ ರೇಡಿಯಸ್ ಆರ್ ಇತ್ತು, ಅದನ್ನು 50% ಕಡಿಮೆ ಮಾಡಿದಾಗ ಏನಾಗುತ್ತೆ, ಬೈ 2 ಮಾಡಬೇಕು. 100 ಇತ್ತು, ಬೈ 2 ಮಾಡಿದ್ವಿ, ಇಲ್ಲಿ ಆರ್ ಇದೆ, ಬೈ 2 ಮಾಡಬೇಕು. ಸೊ ಇದು ನ್ಯೂ ರೇಡಿಯಸ್ ಆಗುತ್ತೆ, ನ್ಯೂ ತ್ರಿಜ್ಯ ಆಗುತ್ತೆ. ಸೊ ಅದಕ್ಕೆ ಹೊಸ ಒಂದು ಏರಿಯಾನ ಫೈಂಡ್ ಮಾಡಬೇಕಾದ್ರೆ ಪೈ ಆರ್ ಸ್ಕ್ವೇರ್ ಇದ್ದಲ್ಲಿ ಏನು ಮಾಡಬೇಕು, ಆರನ್ನು ಆರ್ ಬೈ 2 ಅಂತ ಬರ್ಕೋಬೇಕು. ಸೊ ಅವಾಗ ಏನಾಯಿತು, ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4, 2 ಸ್ಕ್ವೇರ್ ಅಂದರೆ 4 ಆಯಿತು. ಸೊ ಇಲ್ಲಿ ನೋಡಿ ಪೈ ಆರ್ ಸ್ಕ್ವೇರ್ ಅನ್ನೋದು ಹಾಗೆ ಇದೆ, ಕೆಳಗಡೆ 4 ಬಂದಿದೆ ಡಿವೈಡೆಡ್ ಬೈ 4, ಅಂದರೆ ಮೊದಲಿದ್ದ ಏರಿಯಾನ 4 ಭಾಗವಾಗಿ ಡಿವೈಡ್ ಮಾಡಿದಾಗ ಉಳಿತಕ್ಕಂಥದ್ದೇ ಹೊಸ ಏರಿಯಾ. ನೋಡಿ ಇದು ಹೊಸ ಒಂದು ಹಳೆ ಸರ್ಕಲ್ಲು, ಅದರಲ್ಲಿರ್ತಕ್ಕಂಥ 4 ಭಾಗ ಮಾಡಿದಾಗ ಏನು ಒಂದು ಭಾಗ ಉಳಿಯಿತು ಅಷ್ಟು ಏರಿಯಾ ಮಾತ್ರ ಉಳಿಯುತ್ತೆ ಯಾವಾಗ 50% ತ್ರಿಜ್ಯನ ಕಡಿಮೆ ಮಾಡಿದಾಗ. ಸೊ ಹಾಗಾದರೆ ಒಂದರಲ್ಲಿ 3 ಭಾಗ ಕಡಿಮೆ ಆಯಿತು ನೋಡಿ. ಸೊ ಅದಕ್ಕೆ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅಂದರೆ 75% ಏರಿಯಾ ಕಡಿಮೆ ಆಗ್ಬಿಡುತ್ತೆ 50% ತ್ರಿಜ್ಯನ ಕಡಿಮೆ ಮಾಡಿದಾಗ. ಅದ್ರ ಏರಿಯಾದಲ್ಲಿ 75% ಕಡಿಮೆ ಆಗುತ್ತೆ, ಕೇವಲ ಒಂದು ಭಾಗ ಮಾತ್ರ ಉಳಿಯುತ್ತೆ ನೋಡಿ. ಈ ಒಂದು ಭಾಗ ಮಾತ್ರ ಉಳಿಯುತ್ತೆ, ಈ ಭಾಗ ಈ ಭಾಗ ಈ ಭಾಗ ಕಡಿಮೆ ಆಗಿಬಿಡುತ್ತೆ, ಕೇವಲ ಒಂದು ತ್ರಿಜ್ಯವನ್ನು 50% ಕಡಿಮೆ ಮಾಡಿದಾಗ. ಸೊ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ, 75% ಕಡಿಮೆ ಆಗುತ್ತೆ ಅದರ ಒಂದು ಏರಿಯಾದಲ್ಲಿ. ಸೊ ನೆಕ್ಸ್ಟು 70ನೇ ಕ್ವಶನ್ನು. 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ಯಾವ ವರದಿಯ ಮೇಲೆ ರಚಿಸಲಾಯಿತು ಅಂದರೆ ಸರಿಯಾದ ಉತ್ತರ ಫಜಲ್ ಅಲಿ ಸಮಿತಿಯ ವರದಿಯ ಮೇಲೆ. ನೋಡಿ ಡಿಸೆಂಬರ್ 22, 1953 ಜವಾಹರ್ಲಾಲ್ ನೆಹರೂರವರು ಫಜಲ್ ಅಲಿ ನೇತೃತ್ವದಲ್ಲಿ ಸ್ಟೇಟ್ಸ್ ರೀಆರ್ಗನೈಜೇಷನ್ ಕಮಿಷನ್ ಆಯೋಗವನ್ನು ಸ್ಥಾಪಿಸ್ತಾರೆ. ಇದರ ಅಧ್ಯಕ್ಷರಾಗಿ ಯಾರಿರ್ತಾರೆ, ಫಜಲ್ ಅಲಿಯವರು, ಮತ್ತು ಸದಸ್ಯರಾಗಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಕೆ ಎಂ ಪಣಿಕ್ಕರ್ ಮತ್ತು ಎಚ್ ಎನ್ ಕುಂಜ್ರೂರವರು ಫಜಲ್ ಅಲಿ ಸಮಿತಿಯ ಸದಸ್ಯರಾಗಿರ್ತಾರೆ. ಇವರು ಏನು ಒಂದು ಸ್ಟೇಟ್ ರೀಆರ್ಗನೈಜೇಷನ್ ಕಮಿಷನ್ ಏನು ಮಾಡುತ್ತೆ, ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಶವನ್ನು 16 ರಾಜ್ಯಗಳಾಗಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಾಗಿ ಮರು ವಿಭಜನೆಯನ್ನು ಮಾಡಬೇಕು ಅಂತ ಶಿಫಾರಸು ಕೊಡ್ತಾರೆ. ಆದರೆ ಕೇಂದ್ರ ಸರ್ಕಾರ ಅದನ್ನು ಪಾರ್ಷಲಾಗಿ ಒಪ್ಕೊಳ್ಳುತ್ತೆ. ಆದರೆ ನಂತರ ಏನು ಮಾಡುತ್ತೆ, ಒಟ್ಟು ರಾಜ್ಯಗಳ ಮರು ಸಂಘಟನೆ ಕಾಯ್ದೆ 1956 ಅಂತಿರುತ್ತೆ, ಅದರಲ್ಲಿ 14 ರಾಜ್ಯಗಳನ್ನಾಗಿ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಣೆಯನ್ನು ಮಾಡುತ್ತೆ. ಆಗ ನಮ್ಮ ರಾಜ್ಯವು 1956ರಲ್ಲಿ ಕರ್ನಾಟಕ ರಾಜ್ಯ ಅಂತ ಕನ್ನಡ ಮಾತಾಡ್ತಕ್ಕಂಥ ಒಂದು ಜಿಲ್ಲೆಗಳನ್ನ ಸೇರಿಸಿ ಭಾಗಗಳನ್ನ ಸೇರಿಸಿ ಕರ್ನಾಟಕ ರಾಜ್ಯವನ್ನಾಗಿ ಘೋಷಣೆಯನ್ನು ಮಾಡ್ತಾರೆ 1956ರಲ್ಲಿ. ಇದು ಯಾವ ವರದಿಯ ಮೇಲೆ ಅಂದರೆ ಫಜಲ್ ಅಲಿಯವರ ವರದಿಯ ಮೇಲೆ, ಆ ಒಂದು ಸಮಿತಿಯ ವರದಿಯ ಮೇಲೆ. 71ನೇ ಕ್ವಶನ್ನು.
ಈ ಕೆಳಗಿನವುಗಳಲ್ಲಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆ ಡಿಸ್ಟ್ರಿಕ್ಟ್ ಪೊಲೀಸ್ ಆರ್ಗನೈಸೇಷನ್ನ ಭಾಗವಲ್ಲ ಅಂದರೆ ಅದು ಕೆ ಎಸ್ ಆರ್ ಪಿಯು ಇದರ ಭಾಗ ಆಗೋದಿಲ್ಲ, ಅದು ಸ್ಟೇಟ್ ಪೊಲೀಸ್ಗೆ ಬರುತ್ತೆ. ನೆಕ್ಸ್ಟ್ 72ನೇ ಕ್ವಶನು, ತಾಜಾ ಹಣ್ಣಿನಲ್ಲಿ 80% ನೀರಿದೆ. ಅಂದರೆ ಒಂದು ಒಂದು ಹಣ್ಣು ತೊಗೊಂಡ್ರೆ ಅದರಲ್ಲಿ 80% ಬರೀ ನೀರೇ ಇರುತ್ತೆ ಅಂದಂಗೆ. ಓಕೆ, ಇದೆಲ್ಲ ನೀರು, ಇನ್ನು 20% ಮಾತ್ರ ಗಟ್ಟಿಯಾದ ಹಣ್ಣು ಇರುತ್ತೆ. ಇನ್ನು ಒಣ ಹಣ್ಣನ್ನು ತೆಗೆದುಕೊಂಡಾಗ ನೋಡಿ, ಈ ಒಣ ಹಣ್ಣು ಡ್ರೈ ಫ್ರೂಟನ್ನು ತೆಗೆದುಕೊಂಡಾಗ ಅದರಲ್ಲಿ ನೋಡಿ ಕೇವಲ 20% ಮಾತ್ರ ನೀರು ಇರುತ್ತೆ. ಅಂದರೆ ಇದು ನೀರು, ಓಕೆ 20%, ಇನ್ನು 80% ಗಟ್ಟಿ ಇರುತ್ತೆ ಅಂದಂಗೆ. ಓಕೆ, ಅದು ಒಣ ಹಣ್ಣು. ಈಗ 100 ಕೆಜಿ ತಾಜಾ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಒಂದು 100 ಕೆಜಿ ಹಣ್ಣಿದೆ ತಾಜಾ ಹಣ್ಣು, ಅದರಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೀಬೋದು ಅಂತ. 20 ಕೆಜಿನ, 40 ಕೆಜಿನ, 30 ಕೆಜಿನ, 60 ಕೆಜಿನ. ಅಂದರೆ ಸರಿಯಾದ ಉತ್ತರ 40 ಕೆಜಿ ಆಗುತ್ತೆ. ನೋಡಿ ಕನ್ಫ್ಯೂಸ್ ಆಗಬಾರ್ದು, 100 ಕೆಜಿ ತಾಜಾ ಹಣ್ಣಿಂದ ಎಷ್ಟು ಹಣ್ಣು ಒಣ ಹಣ್ಣು ಪಡಿಬೋದು ಅಂದರೆ, 100 ಕೆಜಿಲಿ 20% ನೀರು ತೆಗೆದು 80% ಹಣ್ಣು ಉಳಿಯುತ್ತೆ ಗಟ್ಟಿ ಹಣ್ಣು ಅಂತ. ಸೊ ಹಾಗಾದ್ರೆ 20 ಕೆಜಿ ಬರುತ್ತೆ ಅಣ್ಣ ಅಂತ ಕನ್ಫ್ಯೂಸ್ ಆಗಬಾರ್ದು, ನಿಧಾನವಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ನೋಡಿ, ತಾಜಾ ಹಣ್ಣಿನಲ್ಲಿ 80% ನೀರಿದೆ, ಅಂದರೆ 20% ಗಟ್ಟಿ ಇದೆ. ನಾ ಇಲ್ಲೇ ಹೇಳಿದೆ, 1 ಕೆಜಿ ಹಣ್ಣು ತೊಗೊಂಡ್ರೆ, ಇಲ್ಲಿ ನೋಡಿ 100 ಕೆಜಿ ಹಣ್ಣು ತೊಗೊಂಡ್ರೆ 20 ಕೆಜಿ ಗಟ್ಟಿ ಸಿಗುತ್ತೆ ನಮಗೆ, ಇನ್ನು 80 ಕೆಜಿ ಬರೀ ನೀರಿರುತ್ತೆ ಅಲ್ವಾ. ಸೊ ಅದೇ ಒಂದು ಫಾರ್ಮುಲ ಅಪ್ಲೈ ಮಾಡಿದರೆ 100 ಕೆಜಿ ಕಿಲೋ ಹಣ್ಣಿನಲ್ಲಿ 20 ಕಿಲೋ ಗಟ್ಟಿ ಹಣ್ಣು ಇರುತ್ತೆ. ನಮಗೆ ಒಣ ಹಣ್ಣಿನಲ್ಲಿ ಬರೀ ಗಟ್ಟಿ ಇರದೆ ಜೊತೆ 20% ನೀರಿನಂಶನೂ ಇರುತ್ತೆ. ಒಣ ಹಣ್ಣುಗಳ ಬರೀ ಗಟ್ಟಿ ಇರೋದಲ್ಲ, ಅದರಲ್ಲಿ 20% ನೀರು ಸಹಿತ ಸೇರಿರುತ್ತೆ. ಹಾಗಾದರೆ 100 ಕೆಜಿ ಕಿಲೋ ಹಣ್ಣಿನಲ್ಲಿ 20 ಕಿಲೋ ಗಟ್ಟಿ ಹಣ್ಣು ಸಿಕ್ತು. ಆ 20 ಕಿಲೋ ಜೊತೆಗೆ ಇನ್ನೂ 20% ನೀರು ಆ್ಯಡ್ ಮಾಡಿದರೆ ನಮಗೆ ಒಟ್ಟು ನೋಡಿ 100 ಕಿಲೋ ಹಣ್ಣಿಗೆ ಮತ್ತೆ 20 ಕಿಲೋ ನೀರಿನಂಶ ಸೇರಿಸಿದರೆ ಒಟ್ಟು 40 ಕೆಜಿ ಹಣ್ಣು ಪಡೆದಂತಾಗುತ್ತೆ. 100 ಕೆಜಿ ಹಣ್ಣಿನಲ್ಲಿ 20 ಕೆಜಿ ಗಟ್ಟಿ ಹಣ್ಣು ಮತ್ತು ಒಂದು ಒಣ ಹಣ್ಣಿನಲ್ಲಿ 20% ನೀರು ಇರುತ್ತೆ. ಅಂದರೆ 100 ಕೆಜಿ ಕಿಲೋ ಹಣ್ಣಿನಲ್ಲಿ 20% ನೀರಿನಂಶ ಇದ್ದರೆ 20 ಕೆಜಿ ಸಿಗುತ್ತೆ. ಗಟ್ಟಿ 20 ಕೆಜಿ, ನೀರಿನಂಶ 20 ಕೆಜಿ, ಒಟ್ಟು 20 + 20 40 ಕೆಜಿ ಹಣ್ಣು ಸಿಗುತ್ತೆ. ಓಕೆ, ಕನ್ಫ್ಯೂಸ್ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ 73ನೇ ಕ್ವೆಶನು, ಕಂಪ್ಯೂಟರ್ನಲ್ಲಿನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು? TXT, WRD, DOC, FIL ಅಂತ. DOC ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಯಾಕೆಂದರೆ ಈಗ ನಾವು ಕಂಪ್ಯೂಟ್ರಲ್ಲಿ ಯಾವುದೇ ಒಂದು ಫೈಲ್ನ ಸ್ಟೋರ್ ಮಾಡಿದಾಗ ಅದಕ್ಕೊಂದು ಎಕ್ಸ್ಟೆನ್ಷನ್ ಇರುತ್ತೆ. ಎಕ್ಸ್ಟೆನ್ಷನ್ ಅಂದರೆ ಈಗ .mp4, .mp3 ಅಂತೆಲ್ಲ ನೀವು ನೋಡಿರ್ತೀರ. ಮ್ಯೂಸಿಕ್ ಫೈಲು .mp3ಯಿಂದ ಎಂಡ್ ಆಗುತ್ತೆ, ವಿಡಿಯೋ ಫೈಲ್ಸು .mp4ಯಿಂದ ಎಂಡ್ ಆಗ್ತವೆ. ಸೊ ಅದೇ ಥರ ಕಂಪ್ಯೂಟ್ರಲ್ಲಿ ವರ್ಡ್ ಡಾಕ್ಯುಮೆಂಟ್, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಗಳು ಯಾವುದರಿಂದ ಎಂಡ್ ಆಗ್ತವೆ ಅಥವಾ ಎಕ್ಸ್ಟೆನ್ಷನ್ ಏನು ಅಂದರೆ ಅದು DOC, ಡಾಕ್ ಅಂತ ಎಂಡ್ ಆಗ್ತವೆ. ಸೊ ಇವುಗಳನ್ನ ನಾವು ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಯಾಕೆ ಫೈಲ್ ಎಕ್ಸ್ಟೆನ್ಷನ್ ಬಳಸ್ಬೇಕಂದ್ರೆ ಅದು ಯಾವ ಫೈಲು ಅಂತ ಫೈಂಡ್ ಮಾಡಬೇಕಾದ್ರೆ ನಾವು ಎಕ್ಸ್ಟೆನ್ಷನ್ನ ಬಳಸಬೇಕಾಗುತ್ತೆ. ಅದು ವರ್ಡ್ ಫೈಲಾ, ಮ್ಯೂಸಿಕ್ ಫೈಲಾ, ವಿಡಿಯೋ ಫೈಲಾ, ಆಡಿಯೋ ಫೈಲಾ, ಅಥವಾ PDFಆ ಅಥವಾ ಇನ್ನೊಂದು ಯಾವುದೋ ಫೈಲಾ ಅಂತ ಫೈಂಡ್ ಮಾಡೋದು ಆ ಫೈಲ್ ಎಕ್ಸ್ಟೆನ್ಷನ್ನಿಂದ ಫೈಂಡ್ ಮಾಡ್ತೀವಿ. ಅಂಥ ಫೈಲ್ ಎಕ್ಸ್ಟೆನ್ಷನ್ ಯಾವ್ಯಾವ ಇದಾವೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, MS ವರ್ಡ್ ಫೈಲ್ ಎಕ್ಸ್ಟೆನ್ಷನ್ನು .doc ಅಂತಿರುತ್ತೆ, ಇಲ್ಲ .docx ಅಂತಿರುತ್ತೆ. ಹೊಸ ಒಂದು ಮೈಕ್ರೋಸಾಫ್ಟ್ ವರ್ಡಲ್ಲಿ .docx ಅಂತ ಬಳಸ್ತಾರೆ. ಇನ್ನು ಎಕ್ಸೆಲ್ ಫೈಲ್ ಆದರೆ .xlx, XLS ಮತ್ತು XLSX ಅಂತ. ಇನ್ನು PDF ಫೈಲ್ ಆದರೆ ಯಾವುದರಿಂದ ಎಂಡ್ ಆಗುತ್ತೆ ಅಂದರೆ .pdf. ಸಪೋಸ್ ಈಗ .psi.pdf ಅಥವಾ .pc2009 ಕ್ವಶನ್ ಪೇಪರ್ .pdf ಅಂತ ಆ ಥರ. ಇನ್ನು ಪ್ಲೈನ್ ಟೆಕ್ಸ್ಟ್ ಫೈಲು .txtಯಿಂದ, ಆಡಿಯೋ ಫೈಲು .mp3, ವಿಡಿಯೋ ಫೈಲ್ .mp4, ಮತ್ತು ಇಲ್ಲೋಡ್ .pptಸು .pptಯಿಂದ ಎಂಡ್ ಆಗ್ತವೆ. ಸೊ ಇವು ಸಹಿತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟು 74ನೇ ಕ್ವಶನು, ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ತ್ಯಾಗ, ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆ, ಜೀವನದ ಸಮೃದ್ಧಿ, ಇವುಗಳಲ್ಲಿ ಯಾವುದೂ ಅಲ್ಲ. ಅಂದರೆ ಸರಿಯಾದ ಉತ್ತರ, ಬಿಳಿ ಬಣ್ಣ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆಯನ್ನು ತೋರಿಸುತ್ತದೆ. ಸೊ 3 ಕೇಸರಿ, ಬಿಳಿ, ಹಸಿರು ಬಣ್ಣ, 3 ಬಣ್ಣ ಇದೆ. ಕೇಸರಿಯನ್ನು ತೋರಿಸುತ್ತೆ ಕರೇಜ್ ಅಂಡ್ ಸ್ಯಾಕ್ರಿಫೈಸ್, ಏನು ಧೈರ್ಯ ಮತ್ತು ತ್ಯಾಗ ಬಲಿದಾನಗಳನ್ನು. ನೋಡಿ ವೈಟ್ ಏನು ತೋರಿಸುತ್ತೆ ಸತ್ಯ ಮತ್ತು ಶಾಂತಿಯನ್ನು. ನೋಡಿ ಗ್ರೀನು ಪ್ರಾಸ್ಪರಿಟಿ ಅಭಿವೃದ್ಧಿಯನ್ನು. ಇನ್ನು ಚಕ್ರ ಏನು ತೋರಿಸುತ್ತೆ ಪ್ರೋಗ್ರೆಸ್ಸನ್ನು ಬೆಳವಣಿಗೆಯನ್ನು.
ಸೊ ನೆಕ್ಸ್ಟ್ ಕ್ವಶನ್ನು 75ನೇ ಕ್ವಶನ್ನು. ಕಬ್ಬಿಣವು ತುಕ್ಕು ಹಿಡಿಯುವುದರಿಂದ ಅದರ ತೂಕ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅಥವಾ ಅನಿಶ್ಚಿತತೆ ಇರುತ್ತಾ ಅಥವಾ ಒಂದೇ ಆಗಿರುತ್ತಾ? ಅಂದರೆ ಹೆಚ್ಚಾಗುತ್ತೆ, ಇನಿಷಿಯಲಿ ಹೆಚ್ಚಾಗುತ್ತೆ. ಯಾಕೆ ನೋಡಿ, ಕಬ್ಬಿಣವು ಆಕ್ಸಿಡೀಕರಣಗೊಂಡಾಗ ಗಾಳಿಯಿಂದ ಬರುವ ಆಮ್ಲಜನಕವು ಕಬ್ಬಿಣದೊಂದಿಗೆ ಸೇರಿಕೊಂಡು ಕಬ್ಬಿಣದ ಆಕ್ಸೈಡ್ ಅಥವಾ ರಸ್ಟ್ ಅಂತ ಅಥವಾ ತುಕ್ಕು ಹಿಡಿಯುತ್ತದೆ. ಅದರಿಂದ ಏನಾಗುತ್ತೆ, ಅದರ ತೂಕ ಹೆಚ್ಚಾಗುತ್ತೆ. ಬಟ್ ಕಾಲಾನಂತರದಲ್ಲಿ ಅಥವಾ ದಿನ ಕಳೆದಂತೆ ಏನಾಗುತ್ತೆ, ಅದರ ತೂಕ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಇನಿಷಿಯಲಿ ಅದರ ತೂಕ ಹೆಚ್ಚಿರುತ್ತೆ. ಇನ್ನು ಕ್ವಶನ್ ನಂಬರ್ 76 ಕ್ವಶನ್ ನೋಡೋಣ. ಬೆಂಗಳೂರಿನಲ್ಲಿ ಆಯೋಜಿಸಿದ ಏರೋ ಇಂಡಿಯಾ 2019 ಯಾರು ಉದ್ಘಾಟಿಸಿದರು? ಸೊ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ, ಪಿವಿ ಸಿಂಧು ಅಂತ. ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಅವರಾಗ್ತಾರೆ. ಯಾಕಂದರೆ ಅವರು ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವೆ ಆಗಿದ್ದರೆ 2019. ಸೊ ಅದಕ್ಕಾಗಿ ಅವರು ಉದ್ಘಾಟಿಸಿದರು. ಬಟ್ ಇವಾಗ ಅವರು ಹಣಕಾಸು ಸಚಿವರಾಗಿದ್ದಾರೆ. ರಕ್ಷಣಾ ಸಚಿವರು ಯಾರಂದರೆ ಈಗ ರಾಜನಾಥ್ ಸಿಂಗ್ ಅವರು. ಸೊ 2020 ಏನಾದರೂ ಏರೋ ಇಂಡಿಯಾ ನಡೆದರೆ ಅದಕ್ಕೆ ಯೂಶ್ವಲಿ ರಾಜನಾಥ್ ಸಿಂಗ್ ಅವರು ಅಥವಾ ರಕ್ಷಣಾ ಸಚಿವರು ಬಂದು ಉದ್ಘಾಟನೆ ಮಾಡ್ಬೋದು. ಓಕೆ, ನೆನಪಿರಬೇಕು. ಸೊ ನೆಕ್ಸ್ಟು, ವಿಜಯಪುರದ ಗೋಲ್ ಗುಂಬಜ್ ನಿರ್ಮಿಸಿದವರು ಯಾರು? 77ನೇ ಕ್ವಶನ್. ಬಹುಮನಿ ರಾಜವಂಶ, ಆದಿಲ್ ಶಾಹಿ ರಾಜವಂಶ, ತುಗ್ಲಕ್ ರಾಜವಂಶ, ಕುತುಬ್ ಶಾಹಿ ರಾಜವಂಶ ಅಂತ. ಸರಿಯಾದ ಉತ್ತರ ಆದಿಲ್ ಶಾಹಿ ರಾಜವಂಶ ಆಗುತ್ತೆ. ಇವರು ನೋಡಿ, ಗೋಲ್ ಗುಂಬಜನ್ನು ಬಿಜಾಪುರದ ಆದಿಲ್ ಶಾ ರಾಜವಂಶದ ರಾಜ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ ಇಲ್ಲಿ ಗೋಲ್ ಗುಂಬಜ್ ಅಂತಕ್ಕಂಥದ್ದು. 78ನೇ ಕ್ವಶನ್ನು, ಮೊಘಲ್ ಚಕ್ರವರ್ತಿ ಅಕ್ಬರ್ನ ಸಮಾಧಿಯು ಎಲ್ಲಿದೆ? ಆಗ್ರಾ, ದೆಹಲಿ, ಲಾಹೋರ್, ಕಾಶ್ಮೀರ? ಅಂದರೆ ಸರಿಯಾದ ಉತ್ತರ ಆಗ್ರಾ ಆಗುತ್ತೆ. ಇದನ್ನು 1605 1613 ಅವನ ಮಗನಾಗಿರ್ತಕ್ಕಂತಹ ಜಹಾಂಗೀರನ್ನು ನಿರ್ಮಿಸ್ತಾನೆ. ಇದು ಉತ್ತರ ಪ್ರದೇಶದ ಆಗ್ರಾದ ಸಿಕಂದರ್ದಲ್ಲಿ 119 ಎಕರೆ ಮೈದಾನದಲ್ಲಿ ಇದೆ. ನೋಡಿ, ಇದನ್ನು ಯಾರು ನಿರ್ಮಿಸ್ತಾರೆ ಅಂದರೆ ಅಕ್ಬರ್ನ ಮಗನಾಗಿರ್ತಕ್ಕಂಥ ಜಹಾಂಗೀರ್. ಓಕೆ, ಸೊ ನೆಕ್ಸ್ಟು, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆಂಗಲ್ ಹನುಮಂತಯ್ಯ ಅವರು, ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಕೆ ಚಂಗಲ ರಾಯರೆಡ್ಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕೆ ಸಿ ರೆಡ್ಡಿ ಅವರು ಆಗ್ತಾರೆ. ನೋಡಿ, ಇವರು 25 ಅಕ್ಟೋಬರ್ 1947 30 ಮಾರ್ಚ್ 1952 ಮುಖ್ಯಮಂತ್ರಿಗಳಾಗಿರ್ತಾರೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಕೆ ಸಿ ರೆಡ್ಡಿ ಅವರು. ಸೊ ನೆಕ್ಸ್ಟು, 80ನೇ ಕ್ವಶನ್ನು, ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು? ಅಂದರೆ ಶೃಂಗೇರಿ, ಗೋಕರ್ಣ, ತಲಕಾವೇರಿ, ಮುರುಡೇಶ್ವರ ಅಂತ ಕರ್ನಾಟಕದ ಪ್ರದೇಶಗಳನ್ನ ಕೊಟ್ಟಿದ್ದಾರೆ. ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ 4 ಮಠಗಳಲ್ಲಿ ಮೊದಲು ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ನೋಡಿ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು. ಇವರು ಪಶ್ಚಿಮದಲ್ಲಿ ದ್ವಾರಕದಲ್ಲಿ, ಪೂರ್ವದಲ್ಲಿ ಜಗನ್ನಾಥಪುರಿಯಲ್ಲಿ, ದಕ್ಷಿಣದಲ್ಲಿ ಶೃಂಗೇರಿಯಲ್ಲಿ ಮತ್ತು ಉತ್ತರದಲ್ಲಿ ಭದ್ರಿಕಾಶ್ರಮದಲ್ಲಿ ತಮ್ಮ 4 ಮಠಗಳನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಮೊದಲನೆಯದು ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿ. ಸೊ ನೋಡಿ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಏನು ಮಾಡ್ಬೋದು, 3 ಈ ಒಂದು ಪ್ರದೇಶಗಳನ್ನ ಕೊಟ್ಟು ಇನ್ನೊಂದು ಯಾವುದೋ ಕೊಡ್ಬೋದು. ಇದರಲ್ಲಿ ಶಂಕರಾಚಾರ್ಯರು ಸ್ಥಾಪಿಸದ ಸ್ಥಳ ಯಾವುದು, ಮಠವನ್ನು ಸ್ಥಾಪಿಸದ ಸ್ಥಳ ಯಾವುದು ಅಂತ ಕೊಡ್ಬೋದು. ಸೊ ಆ ಥರ ಬೇರೆ ಬೇರೆ ಥರ ಕೊಡ್ಬೋದು. ಈ 4 ದ್ವಾರಕಾ, ಪುರಿ, ಶೃಂಗೇರಿ, ಭದ್ರಿಕಾಶ್ರಮ ನೆನಪಿರಬೇಕು. ಕರ್ನಾಟಕ ಪೊಲೀಸ್ ಅಕಾಡೆಮಿಯಾದ ಕರ್ನಾಟಕ ಪೊಲೀಸರ ಪ್ರಧಾನ ತರಬೇತಿ ಸಂಸ್ಥೆ ಎಲ್ಲಿದೆ ಅಂದರೆ ವೆರಿ ಫೇಮಸ್ಸು, ಮೈಸೂರಲ್ಲಿದೆ. ಸೊ ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋರಿಗೆ ಗೊತ್ತೇ ಇರುತ್ತೆ. ಸೊ ನೆಕ್ಸ್ಟು, 87ನೇ ಕ್ವಶನ್ನು ನೋಡಿ, ಡಾಕ್ಟರ್ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ ಅಂದರೆ ಕಥಕ್, ಭರತನಾಟ್ಯಂ, ಪಿಟೀಲು, ನುಡಿಸುವಿಕೆ, ಗಾಯನ ಸಂಗೀತ? ಅಂದರೆ ಗಾಯನ ಸಂಗೀತ ಆಗುತ್ತೆ. ನೋಡಿ, ಇವರು ಕರ್ನಾಟಕ ಸಂಗೀತದ ಪ್ರಸಿದ್ಧ ಗಾಯಕರು. ತಮಿಳುನಾಡಿನ ಮಧುರೈಯವರು ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು. ಇವರು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮೊದಲ ಸಂಗೀತಗಾರರು. ನೋಡಿ, ಇದು ಸಹಿತ ಒಂದು ಕ್ವಶನ್ ಆಗ್ಬೋದು. ಭಾರತ ರತ್ನವನ್ನು ಮೊದಲು ಯಾವ ಒಂದು ಸಂಗೀತಗಾರರು ಪಡೆದಿದ್ದಾರೆ ಅಂದರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು 1998. ಅದಾದಮೇಲೆ ಬೇರೆ ಬೇರೆ ಸಂಗೀತಗಾರರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ. ಸೊ ನೆಕ್ಸ್ಟು, ವಿಶ್ವ ಪ್ರಸಿದ್ಧ ಖುಜರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಮಧ್ಯಪ್ರದೇಶದಲ್ಲಿ. ನೋಡಿ, ಇವು ಮಧ್ಯಪ್ರದೇಶದ ಛತ್ರಪುರ ಜಿಲ್ಲೆಯಲ್ಲಿದ್ದಾವೆ. ಇವುಗಳನ್ನ 950 ಕ್ರಿಸ್ತಶಕ 1050 ಮಧ್ಯದಲ್ಲಿ ಚಾಂದೇಲಾ ರಾಜವಂಶವು ನಿರ್ಮಿಸುತ್ತೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಯಾವುದು? ಖುಜರಾಹೋ ದೇವಾಲಯಗಳು. ಸೊ ನೆಕ್ಸ್ಟ್ ಕ್ವಶನ್ನು, ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂದರೆ
ಅಮ್ಮೀಟರ್ ಇಂದ. ಸೊ ಅಮ್ಮೀಟರ್ ಇಂದನೇ ವಿದ್ಯುತ್ ಪ್ರವಾಹವನ್ನು ಅಳೆಯಲಾಗುತ್ತದೆ. ಸೊ 85ನೇ ಕ್ವೆಶನು, ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ ಅಂದರೆ 42ನೇ ತಿದ್ದುಪಡಿ ಕಾಯ್ದೆ. ಇದರ ಪ್ರಕಾರ ಭಾರತದಲ್ಲಿ ನೋಡಿ ಪ್ರಿಯಾಂಬಲ್ ಅಥವಾ ಮುನ್ನುಡಿ ಅಂತ ಏನು ಕರಿತೀವಿ ಭಾರತದ ಸಂವಿಧಾನದ ಪ್ರಿಯಾಂಬಲ್, ಅದನ್ನೇ ಚೇಂಜ್ ಮಾಡಿರ್ತಕ್ಕಂಥದ್ದು, ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಇದಲ್ಲದೇ ನೋಡಿ 42ನೇ ತಿದ್ದುಪಡಿ ಅಂತಕ್ಕಂಥದ್ದು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಏನು ಪ್ರಿಪೇರ್ ಆಗ್ತಾ ಇದ್ದೀವಿ ಅವರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ತಿದ್ದುಪಡಿ. ಅದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಮಿನಿ ಸಂವಿಧಾನನೇ ಅಂತ ಕರಿತೀವಿ. ಅಷ್ಟೊಂದು ಬದಲಾವಣೆಗಳಾಗ್ತವೆ. ಈ ತಿದ್ದುಪಡಿಯನ್ನು 1976 ನವೆಂಬರ್ 11ರಂದು ಜಾರಿಗೆ ಬರುತ್ತೆ. ಮತ್ತು ನಮ್ಮ ಸಂವಿಧಾನದ ಮುನ್ನುಡಿ ಅಥವಾ ಪ್ರಿಯಾಂಬಲ್ ಅಂತ ಏನು ಕರಿತೀವಿ ಅದಕ್ಕೆ ಹೊಸ ಮೂರು ಪದಗಳನ್ನು ಸೇರಿಸಲಾಗುತ್ತೆ. ಯಾವ್ಯಾವ ಅಂದರೆ ಸಮಾಜವಾದ ಸೋಷಿಯಲಿಸ್ಟ್, ಜಾತ್ಯತೀತ ಸೆಕ್ಯುಲರ್, ಸಮಗ್ರತೆ ಇಂಟೆಗ್ರಿಟಿ ಅಂತಕ್ಕಂಥ ಒಟ್ಟು ಮೂರು ಪದಗಳನ್ನು 42ನೇ ತಿದ್ದುಪಡಿ ಪ್ರಕಾರ ನಮ್ಮ ಸಂವಿಧಾನದ ಮುನ್ನುಡಿ ಅಥವಾ ಪ್ರಿಯಾಂಬಲ್ಗೆ ಸೇರಿಸ್ತೀವಿ. ಓಕೆ, ಈ ಮೂರು ವರ್ಡ್ಗಳ ಜೊತೆ ಇನ್ನೊಂದು ಕೊಟ್ಟು ಇದರಲ್ಲಿ ಯಾವುದು 42ನೇ ತಿದ್ದುಪಡಿ ಪ್ರಕಾರ ಸೇರಿಸಿಲ್ಲ ಅಂತ ಕೇಳ್ಬೋದು. ಓಕೆ, ಅಥವಾ ಇನ್ಯಾವುದೋ ಮೂರು ಕೊಟ್ಟು ಇದರಲ್ಲಿ ಒಂದು ಕೊಟ್ಟು ಇದರಲ್ಲಿ ಯಾವುದು ಸೇರಿಸಿತ್ತು 42ನೇ ತಿದ್ದುಪಡಿ ಪ್ರಕಾರ ಅಂತ ಕೊಡ್ಬೋದು. ಸೊ ಬೇರೆ ಬೇರೆ ಥರ ಬರ್ಬೋದು. ಅದಕ್ಕೋಸ್ಕರ ನಾವು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟು 86ನೇ ಕ್ವೆಶನು, ಅಕ್ಷಾಂಶದ ಲ್ಯಾಟಿಟ್ಯೂಡ್ ಅಥವಾ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ ಅಂದರೆ 111 ಕಿಲೋಮೀಟರ್ಗೆ ಸಮನಾಗಿರುತ್ತೆ. ಇದನ್ನು ಒಂದು ಮ್ಯಾಪ್ ಮುಖಾಂತರ ನೋಡ್ಕೊಂಬರೋಣ. ಇಲ್ಲೋಡಿ, ಇದು ಭೂಮಿಯನ್ನು ಕಾಲ್ಪನಿಕವಾಗಿ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಕ್ಕಂಥ ಒಂದು ರೇಖೆ, ಇದೇ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ. ಇಲ್ಲೋಡಿ, ಇದನ್ನು ಈಕ್ವೇಟರ್ ಅಥವಾ 0 ಡಿಗ್ರಿ ಅಂತ ಕರಿತೀವಿ. ಇದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥ ಲೈನ್ಸ್ ಇವಿದಾವಲ್ವ, ಇವು ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು. ಹಾಗಾದರೆ ಒಂದೊಂದು ಡಿಗ್ರಿ ಹೋದಷ್ಟು ಏನಾಗುತ್ತೆ ಅಂದರೆ 1 ಡಿಗ್ರಿ, ಇಲ್ಲೇನು 1 ಡಿಗ್ರಿ ಹೋದಷ್ಟು ಏನಾಗುತ್ತೆ, 111 ಕಿಲೋಮೀಟರ್ ವ್ಯತ್ಯಾಸ ಆಗುತ್ತೆ 1 ಡಿಗ್ರಿ ಇಲ್ಲಿ. ಓಕೆ, ನೆನಪಿರಬೇಕು. ಸೊ ಇಲ್ಲೋಡಿ, 0 ಡಿಗ್ರಿಯಿಂದ 23 ಡಿಗ್ರಿ ಇಲ್ಲಿ. ಇಲ್ಲೋಡಿ, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮತ್ತು ಈಕ್ವೆಟರ್ ಮಧ್ಯೆ 23 ಡಿಗ್ರಿ ಇದೆ ಅಲ್ವ, 1 ಡಿಗ್ರಿ ಹೋದಷ್ಟು 111 ಕಿಲೋಮೀಟರ್ ಹೋಗುತ್ತೆ. ಇಲ್ಲಿ 111 ಕಿಲೋಮೀಟರ್, 111 ಕಿಲೋಮೀಟರ್, ಈ ಥರ ಅಷ್ಟು 111 ಕಿಲೋಮೀಟರ್ಗಳು ವ್ಯತ್ಯಾಸ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟು, ಬದ್ರಿನಾಥ ಯಾವ ನದಿಯ ದಡದಲ್ಲಿದೆ, ಮಂದಾಕಿನಿ, ಸಟ್ಲೈಸ್, ಅಲಕಾನಂದ, ಬ್ರಹ್ಮಪುತ್ರ ಅಂದರೆ ಸರಿಯಾದ ಉತ್ತರ ಅಲಕಾನಂದ ಆಗುತ್ತೆ. ಅಲಕಾನಂದ ಒಂದು ನದಿಯ ದಡದಲ್ಲಿ ಬದ್ರಿನಾಥ ಒಂದು ಆಶ್ರಮ ಅಥವಾ ದೇವಸ್ಥಾನ ಇದೆ ಅಂತಕ್ಕಂಥದ್ದು. ಇಲ್ಲೋಡಿ, ಒಂದು ಪಿಕ್ಚರ್ ಹಾಕಿದ್ದೇನೆ, ಇದು ಬದ್ರಿನಾಥ ದೇವಸ್ಥಾನ, ಇಲ್ಲಿ ಅಲಕಾನಂದ ನದಿ ಹರಿಯುತ್ತೆ. ಸೊ ಈ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥದ್ದೇ ಬದ್ರಿನಾಥ ಆಶ್ರಮ. ಸೊ ನೆಕ್ಸ್ಟ್, 88ನೇ ಕ್ವೆಶನು, ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು, ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ನ ಒಂದು ರಕ್ಷಕರು ಯಾರು ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಸಂಸತ್ತು, ರಾಷ್ಟ್ರಪತಿ, ಸಂವಿಧಾನ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಸರಿಯಾದ ಉತ್ತರ ಆಗುತ್ತೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಸ್ ಅ ಕಸ್ಟಡಿಯನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಭಾರತದ ಸಂವಿಧಾನದ ಕಸ್ಟಡಿಯನ್ ಅಂತ ಕರಿತೀವಿ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು. ಅಂದರೆ ಆ ಹಕ್ಕುಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಆರ್ಟಿಕಲ್ಗೆ ತೊಂದರೆ ಆದಾಗ ಅಥವಾ ಅದರಿಂದ ಏನು ಫೆಸಿಲಿಟಿ ಅಥವಾ ಯಾರಿಗೇನು ಒಂದು ಅವಕಾಶವನ್ನು ನೀಡಲಾಗಿತ್ತು ಅದನ್ನು ಯಾರಾದರೂ ಕಸೇದಕ್ಕೆ ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದ್ದರಿಂದ ನಾವು ಅದನ್ನು ಏನಂತ ಕರಿತೀವಿ, ಕಸ್ಟಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಸುಪ್ರೀಂ ಕೋರ್ಟನ್ನು. 89ನೇ ಕ್ವೆಶನು, ಒಂದು ಚೌಕಕ್ಕೆ ಎಷ್ಟು ಲಂಬಕೋನಗಳಿವೆ, ಲಂಬಕೋನ ಅಂದರೆ ಇಂಗ್ಲೀಷಲ್ಲಿ ನಾವು ರೈಟ್ ಆ್ಯಂಗಲ್ಸ್ ಅಂತ ಕರಿತೀವಿ, ರೈಟ್ ಆ್ಯಂಗಲ್ಸ್ ಎಷ್ಟಿದ್ದಾವೆ ಅಂದರೆ ನೋಡಿ ಇದು 90 ಡಿಗ್ರಿ ಕೋನ. ಸೊ ಇಂಥ ಒಂದು 90 ಡಿಗ್ರಿ ಕೋನ ಇಲ್ಲೂ ಒಂದಿದೆ. ಸೊ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಒಟ್ಟು 4 90 ಡಿಗ್ರಿ ಕೋನಗಳಿದ್ದಾವೆ ಅಥವಾ ಲಂಬ ಕೋನಗಳಿದ್ದಾವೆ, ರೈಟ್ ಆ್ಯಂಗಲ್ಸ್ ಇದ್ದಾವೆ. ಆದ್ದರಿಂದ ಒಂದು ಚೌಕದಲ್ಲಿ ಒಟ್ಟು 4 ಲಂಬ ಕೋನಗಳಿರ್ತವೆ. ಆದ್ದರಿಂದ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು, ಇಲ್ಲಿ ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಚೆನ್ನಾಗಿದೆ ಈ ಕ್ವೆಶನ್, 90ನೇ ಕ್ವೆಶನು. ಎ ಸ್ಟೂಡೆಂಟ್ ಗಾಟ್ ಟ್ವೈಸ್ ಆ್ಯಸ್ ಮೆನಿ ಸಮ್ಸ್ ರಾಂಗ್ ಆ್ಯಸ್ ಈ ಗಾಟ್ ರೈಟ್. ಅಂದರೆ ಅವನು ಎಷ್ಟು ಸಮ್ಗಳನ್ನ ಸರಿಯಾಗಿ ತೊಗೊಳ್ತಾನೋ ಅದಕ್ಕಿಂತಲೂ ಡಬಲ್ ರಾಂಗ್ ಮಾಡ್ತಾನೆ. ಎಷ್ಟು ರೈಟ್ ಮಾಡ್ತಾನೋ ಅದಕ್ಕಿಂತಲೂ ಡಬಲ್ ಏನು ಮಾಡ್ತಾನೆ, ರಾಂಗ್ ಮಾಡ್ತಾನೆ. ಅಂದರೆ 1 ರೈಟ್ ಮಾಡಿದರೆ 2 ರಾಂಗ್ ಮಾಡ್ತಾನೆ, 5 ರೈಟ್ ಮಾಡಿದರೆ 10 ರಾಂಗ್ ಮಾಡ್ತಾನೆ. ಸೊ ಹಾಗಾದರೆ ಒಟ್ಟು 48 ಸಮ್ಗಳಿದ್ದಾವೆ. ಆ 48 ಸಮ್ಗಳಲ್ಲಿ ಅವನು ಎಷ್ಟು ರೈಟ್ ಮಾಡ್ತಾನೆ ಅಂತ ಕೇಳಿದ್ದಾರೆ.
ನೋಡಿ, ಒಂದು ಅವನು 12 ಏನಾದರೂ ಸರಿ ಮಾಡಿದರೆ, ರೈಟ್ ಮಾಡಿದರೆ 24 ಏನು ಮಾಡ್ತಾನೆ, ರಾಂಗ್ ಮಾಡಿರ್ತಾನೆ. ಸೊ 24 ಪ್ಲಸ್ 12 ಸೇರಿಸಿದರೆ 48 ಆಗುತ್ತಾ? ಆಗಲ್ಲ, 36 ಆಗುತ್ತೆ. ಇನ್ನು ಸೆಕೆಂಡ್ ಒನ್ ತೊಗೊಳ್ಳೋಣ, 16 ರೈಟ್ ಮಾಡ್ತಾನೆ ಅನ್ನೋದಾದರೆ 16 ಡಬಲ್ ಎಷ್ಟು? 32. ಸೊ 32 ರಾಂಗ್ ಮಾಡ್ತಾನೆ, 16 ರೈಟ್ ಮಾಡ್ತಾನೆ ಅಂದರೆ ಎರಡು ಸೇರಿಸಿದರೆ 48 ಆಗ್ತವಾ? ರೈಟ್, 48 ಆಗ್ತವೆ. ಈ ಥರ ಪ್ರತಿಯೊಂದನ್ನು ತೆಗೆದುಕೊಂಡು ಎಷ್ಟು ರೈಟ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವ, ಆ ರೈಟಿಗೂ ಮತ್ತು ರಾಂಗಿಗೂ ಎರಡನ್ನು ಸಮ್ ಮಾಡಿದಾಗ 48 ಬರಬೇಕು. ಸೊ ಅದರಿಂದ 16 ಸರಿಯಾದ ಉತ್ತರ ಆಗುತ್ತೆ. 16 ರೈಟ್ ಆದರೆ ಡಬಲು, 32 ರಾಂಗ್ ಮಾಡ್ತಾನೆ. 32 ಪ್ಲಸ್ 16 48 ಆಗುತ್ತೆ. ಓಕೆ. ಸೊ ಇನ್ನು 91ನೇ ಕ್ವಶನು, 2019ರಲ್ಲಿ ಯಾವ ಪ್ರಸಿದ್ಧ ವ್ಯಕ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದರೆ ಅಮಿತಾಬ್ ಬಚ್ಚನ್ ಅವರಿಗೆ. ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಭಾರತದ ಸಿನಿಮಾ ರಂಗದಲ್ಲಿ ನೀಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇಲ್ಲೋಡಿ, ಇವರು ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ನಾವು ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಕರಿತೀವಿ. ಯಾಕೆಂದರೆ ಅವರು ಒಂದು ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ. ಮೊದಲ ಪೂರ್ಣ ಚಲನಚಿತ್ರ ಏನಂತ ಕರಿತೀವಿ, ರಾಜ ಹರಿಶ್ಚಂದ್ರ, ಅದನ್ನು ನಿರ್ದೇಶಿಸಿರ್ತಕ್ಕಂಥವ್ರು ಅಥವಾ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು ಸಹಿತ ಇವರೇ ದಾದಾ ಸಾಹೇಬ್ ಫಾಲ್ಕೆ ಅವರು. ಅವರ ಹೆಸರಿನಲ್ಲಿಯೇ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲು ಯಾರಂದರೆ ದೇವಿಕಾ ರಾಣಿಯವರು. ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾರು ಪಡೆದಿದ್ದಾರೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. 2019ರಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಸಡನ್ ಡೆತ್ ಈ ಪದವು ಸಂಬಂಧಿಸಿರ್ತಕ್ಕಂಥದ್ದು ಯಾವ ಒಂದು ಕ್ರೀಡೆಗೆ? 92ನೇ ಕ್ವಶನಲ್ಲಿ ಕೇಳಿದ್ದಾರೆ, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹಾಕಿ, ಹಾರ್ಸ್ ರೇಸಿಂಗ್ ಅಂತ. ಸರಿಯಾದ ಉತ್ತರ ಫುಟ್ಬಾಲ್ ಆಗುತ್ತೆ. ಸಡನ್ ಡೆತ್ ಅಂದ್ರೇನು ನೋಡಿ, ಫುಟ್ಬಾಲ್ ಗೇಮಲ್ಲಿ ಏನು ಮಾಡ್ತಾರೆ, 90 ನಿಮಿಷದ ಗೇಮ್ ಅದು, ಟೋಟಲು 90 ಮಿನಿಟ್ಸ್ ಗೇಮ್ ಆಡ್ತಾರೆ. ಆ 90 ಮಿನಿಟ್ಸಲ್ಲೂ ಎರಡು ತಂಡಗಳು ಗೋಲ್ ಗಳಿಸದೆ ಹೋದರೆ ಅಥವಾ ಸಮನಾಗಿರ್ತಕ್ಕಂಥ ಗೋಲ್ ಗಳಿಸಿದ್ರೆ ಏನು ಮಾಡ್ತಾರೆ, ಮತ್ತೆ 30 ನಿಮಿಷ ಅಡಿಷ್ನಲ್ ಟೈಮ್ ಕೊಡ್ತಾರೆ. ಈ 30 ನಿಮಿಷದಲ್ಲಿ ಆ ಎರಡು ಟೀಮಲ್ಲಿ ಯಾರಾದರೂ ಒಂದು ಟೀಮು ಗೋಲ್ ಗಳಿಸಿದ ತಕ್ಷಣ ಆಟ ನಿಂತುಬಿಡುತ್ತೆ. ಅಂದರೆ ಆ 30 ನಿಮಿಷದಲ್ಲಿ ಯಾರು ಗೋಲನ್ನು ಗಳಿಸ್ತಾರೋ ಆ ಟೀಮ್ ಏನಾಗುತ್ತೆ, ಗೆಲುವನ್ನು ಕಾಣುತ್ತೆ. ಅದಕ್ಕೆ ಇದನ್ನು ಸಡನ್ ಡೆತ್ ಅಂತ ಕರಿತೀವಿ. ಅಂದರೆ ಗೋಲ್ ಗಳಿಸಿದ್ಗಳೇ ಆ ಪಂದ್ಯ ಮುಗಿದೋಗ್ಬಿಡುತ್ತೆ. ಗೋಲ್ ಯಾರು ಗಳಿಸಿರ್ತಾರೋ ಅವ್ರು ವಿನ್ ಆಗ್ಬಿಡ್ತಾರೆ. ನನಗೆ 30 ನಿಮಿಷ ಕೊಟ್ಟಿದ್ದಾರೆ ಅಡಿಷ್ನಲ್ ಟೈಮ್ ಅಂದ್ಬಿಟ್ಟು 30 ನಿಮಿಷ ಆಡಲೇಬೇಕಂತೇನಿಲ್ಲ. ಇಮಿಡಿಯೇಟ್ಲಿ ಒಂದೇ ನಿಮಿಷದಲ್ಲಿ ಅವರೇನಾದರೂ ಗೋಲ್ ಗಳಿಸ್ಬಿಟ್ರೆ ಅದೇ ಟೀಮು ವಿನ್ ಆಗ್ಬಿಡುತ್ತೆ. ಇನ್ನು 29 ನಿಮಿಷ ಆಡೋ ಅವಶ್ಯಕತೆಯೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಸಡನ್ ಡೆತ್ ಅಂತ ಕರಿತೀವಿ. ಇದನ್ನು ಫುಟ್ಬಾಲಲ್ಲೂ ಬಳಸ್ತಾರೆ, ಈವನ್ ಬೇರೆ ಬೇರೆ ಹಾಕಿಲೂ ಬಾಸ್ಕೆಟ್ಬಾಲಲ್ಲೂ ಬಳಸ್ತಾರಂತೆ. ಜಾಸ್ತಿ ಬಳಸೋದು ಫುಟ್ಬಾಲಲ್ಲಿ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ನು ಫುಟ್ಬಾಲು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು, ಬಿರ್ಜು ಮಹಾರಾಜರು ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂದರೆ ಅವರು ಕಥಕ್ ನರ್ತಕರಾಗಿದ್ದಾರೆ. ಓಕೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆ ಆಗಲು ಷರತ್ತು ಅಥವಾ ಕಂಡೀಷನ್ ಅಲ್ಲ ಅಂದರೆ ಆಸ್ತಿ ಸಂಪಾದಿಸುವುದು ಕಂಡೀಷನ್ ಅಲ್ಲ. ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನ ಅಥವಾ ಔಟ್ಪುಟ್ ಡಿವೈಸನ್ನು ಬಳಸಲಾಗುತ್ತದೆ? ಟಚ್ ಪ್ಯಾನಲ್, ಮೌಸ್, ಪ್ಲಾಟರ್, ಕಾರ್ಡ್ ರೀಡರ್. ಅಂದರೆ ಸರಿಯಾದ ಉತ್ತರ ಪ್ಲಾಟರ್ ಆಗುತ್ತೆ. ಈ ಪ್ಲಾಟರ್ ಅಂತಕ್ಕಂಥದ್ದು ಒಂಥರ ಪ್ರಿಂಟರ್ ಥರನೇ. ಇದರಲ್ಲಿ ಏನು ಮಾಡ್ತಾರೆ, ಕಂಪ್ಯೂಟರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಚಿತ್ರಾತ್ಮಕ ರೂಪ ಅಂದರೆ ಒಂದು ಡಯಾಗ್ರಾಮ್ಯಾಟಿಕಲ್ ಫಾರ್ಮೇಷನ್ಗೆ ಕನ್ವರ್ಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಲು ಯಾವುದಾದ್ರೂ ಒಂದು ಮ್ಯಾಪನ್ನಾಗಲಿ ಅಥವಾ ಬ್ಯಾನರ್ಗಳನ್ನಾಗಲಿ ಈ ಪ್ಲಾಟರಿಂದನೇ ಪ್ರಿಂಟ್ ಮಾಡ್ತಾರೆ. ಸೊ ಆದ್ದರಿಂದ ಇದು ಒಂಥರ ಪ್ರಿಂಟರ್ ಥರನೇ, ಔಟ್ಪುಟ್ ಡಿವೈಸ್ ಆಗಿದೆ. ಸೊ ಈ ಒಂದು ಕೇಳಿರ್ತಕ್ಕಂಥ ಕ್ವಶನಲ್ಲಿ ಕಾಗದದ ಮೇಲೆ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಚಿತ್ರಾತ್ಮಕ ರೂಪಕ್ಕೆ ಬಳಸಲು ಭಾಷಾಂತರಿಸಲು ಪ್ಲಾಟರ್ನ ಬಳಸ್ತೀವಿ. ಓಕೆ. ಸೊ ನೆಕ್ಸ್ಟು, ಧ್ವನಿಯ ವೈಶಾಲ್ಯತೆ ಅಥವಾ ಆ್ಯಂಪ್ಲಿಟ್ಯೂಡ್ ಆಫ್ ಸೌಂಡನ್ನು ಅಳೆಯುವ ಘಟಕ ಯಾವುದಂದರೆ ಡೆಸಿಬಲ್, ಕೋಲಮ್, ಸೈಕಲ್, ಆ್ಯಂಪೇರ್. ಅಂದರೆ ಸರಿಯಾದ ಉತ್ತರ ಡೆಸಿಬಲ್ ಆಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಸೌಂಡ್ದ ಆ್ಯಂಪ್ಲಿಟ್ಯೂಡ್ನ ಮೆಜರ್ ಮಾಡ್ತೀವಿ. ಸೊ ನೆಕ್ಸ್ಟು, 97ನೇ ಕ್ವಶನ್ನು, ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ, ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ಇರ್ತಕ್ಕಂಥದ್ದು ಯಾವ ನಗರದಲ್ಲಿ? ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ. ಅಂದರೆ ಸರಿಯಾದ ಉತ್ತರ ಬೆಂಗಳೂರಲ್ಲಿದೆ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ. 98ನೇ ಕ್ವಶನ್ನು, ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐವಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ? ಚಾಲುಕ್ಯ ರಾಜವಂಶ, ವೆರಿ ಫೇಮಸ್ ಇರ್ತಕ್ಕಂಥದ್ದು. 99ನೇ ಕ್ವಶನ್ನು, ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣರಾಗಿದ್ದಾರೆ ಎಂದು ಪರಿಗಣಿಸಲಾಗಿದೆ ಅಂದರೆ
ಚಂದ್ರಗುಪ್ತ ಮೌರ್ಯ. ಈತನು ಜೈನ ಧರ್ಮಕ್ಕೆ ಮತಾಂತರ ಹೊಂದಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಮರಣವನ್ನು ಹೊಂದುತ್ತಾನೆ. ಸೊ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಚಂದ್ರಗುಪ್ತ ಮೌರ್ಯ ಕಾರಣ ಆಗ್ತಾನೆ. ಇನ್ನು ಇವತ್ತಿನ ಸೆಷನ್ನ 100ನೇ ಕ್ವಶನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2019 ಅಂದರೆ ನವೆಂಬರ್ 17ರಂದು ನಡೆದಿರತಕ್ಕಂಥ 2063 ಹುದ್ದೆಗೆ ಕರೆದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ 100ನೇ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಕೊನೆಯ ಕ್ವಶನ್ನು, ಅರೇಕಾ ನಟ್ ವಲಯ ಅಥವಾ ಅರೇಕಾ ನಟ್ ಸೆಕ್ಟರ್ದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಜಿಯೋಗ್ರಫಿಕ್ ಇಂಡಿಕೇಷನ್ ಟ್ಯಾಗ್ ಪಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಮೈಸೂರು ಸಿರ್ಸಿ ಉಡುಪಿ ಕಾಸರಗೋಡು ಅಂದರೆ ಸರಿಯಾದ ಉತ್ತರ ಸಿರ್ಸಿ ಆಗುತ್ತೆ. ಇಲ್ಲೋಡಿ ಜಿಯೋಗ್ರಫಿಕ್ ಇಂಡಿಕೇಷನ್ ಟ್ಯಾಗ್ ಅಂದರೆ ಆಯಾ ಒಂದು ಪ್ರದೇಶದಲ್ಲಿ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಂದು ಪ್ರಾಡಕ್ಟಿಗೆ ಒಂದು ಏನು ಆ ಪ್ರಾಡಕ್ಟಿಗೆ ಒಂದು ಅಲ್ಲಿರ್ತಕ್ಕಂಥ ಒಂದು ಭೌಗೋಳಿಕ ಪ್ರದೇಶದ ವಿಶೇಷತೆ ಇರುತ್ತೆ. ಈಗ ಸಪೋಸ್ ಧಾರವಾಡ ಪೇಡ ಅಂತಕ್ಕಂಥದ್ದು ಧಾರವಾಡದಲ್ಲಿ, ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆಯಲ್ಲಿರ್ತಕ್ಕಂಥ ಟೇಸ್ಟೇ ಬೇರೆ ಇರುತ್ತೆ. ಆದ್ದರಿಂದ ಆ ಒಂದು ಭೌಗೋಳಿಕ ಒಂದು ಸೂಚನಾ ಟ್ಯಾಗನ್ನು ಕೊಡ್ತಾರೆ, ಜಿಯೋಗ್ರಫಿಕ್ ಇಂಡಿಕೇಷನ್ ಟ್ಯಾಗ್ ಅಂತಕ್ಕಂಥದ್ದು. ಅಂಥ ಒಂದು ವಿಚಾರಕ್ಕೆ ಈ ಅಡಿಕೆ ಬೆಳೆಗೆ ಯಾವ ಒಂದು ಪ್ರದೇಶ ಕೊಟ್ಟಿದ್ದಾರೆ ಅಂದರೆ ಸಿರ್ಸಿಯಲ್ಲಿ ಬೆಳೀತಕ್ಕಂಥ ಅರೇಕಾ ನಟ್ ಅಥವಾ ಅಡಿಕೆಗೆ ಒಂದು ಜಿಯೋಗ್ರಫಿಕಲ್ ಇಂಡಿಕೇಷನ್ ಟ್ಯಾಗ್ GI ಟ್ಯಾಗ್ ಕೊಟ್ಟಿದ್ದಾರೆ. ಮೊದಲು ಎಲ್ಲಿ ಅಂದರೆ ಅದು ಸಿರ್ಸಿಗಾಗುತ್ತೆ. ಇದೇ ಥರ ವಿಶೇಷತೆ ಇರತಕ್ಕಂಥ ಬೇರೆ ಬೇರೆ ವಿಚಾರಗಳಿಗೆ GI ಟ್ಯಾಗ್ ಕೊಡ್ತಾರೆ. ಈಗ ಸಪೋಸ್ ಗುಲ್ಬರ್ಗದ ಒಂದು ಬೇಳೆಗಾಗಿರ್ಬೋದು ಅಥವಾ ಅಡಗಲಿಯ ಒಂದು ಹೂವಿಗಾಗಿರ್ಬೋದು ಅಥವಾ ಇಳಕಲ್ ಸೀರೆಗಾಗಿರ್ಬೋದು ಅಥವಾ ಮೊಳಕಾಲ್ಮೂರು ಸ್ಯಾರೀಸ್ಗಾಗಿರ್ಬೋದು, ಈ ಥರ ಬೇರೆ ಬೇರೆ ವಿಚಾರಗಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಟ್ಯಾಗ್ ಕೊಡ್ತಾರೆ. ಅದು ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆ ಒಂದು ಪ್ರಾಡಕ್ಟಿಗೆ ಒಂದು ವಿಶೇಷತೆ ಇರುತ್ತೆ. ಆ ಟ್ಯಾಗನ್ನು ಅಲ್ಲಿ ಉತ್ಪಾದಿಸ್ತಕ್ಕಂಥ ರೈತರಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಫ್ಯಾಕ್ಟ್ರಿಗಳು ಅದನ್ನು ಟ್ಯಾಗನ್ನು ಬಳಸ್ಬೋದು. ಅದೇ ಧಾರವಾಡ ಪೇಡ ನಾವು ಬೇರೆ ಯಾವುದೋ ಏರಿಯಾದಲ್ಲಿ ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಮಾಡಿ GI ಟ್ಯಾಗ್ನ ಬಳಸೋಕ್ಕೆ ಬರೋದಿಲ್ಲ. ಸೊ ಹೀಗೆ ಇವತ್ತಿನ ಒಂದು ಸೆಷನಲ್ಲಿ ನಾವು 17/11/2019 ನಡೆದಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ನ 51ರಿಂದ 100ನೇ ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ವಿ. 1ರಿಂದ 58 ಕ್ವಶನ್ನ ಮೊದಲ ಭಾಗದಲ್ಲಿ ಸಾಲ್ವ್ ಮಾಡಿದ್ವಿ. ಹೀಗೆ ಈ ಒಂದು ಕಂಪ್ಲೀಟ್ ಒಂದು 100 ಕ್ವಶನ್ನ ಸಾಲ್ವ್ ಮಾಡಿ ನಿಮಗೆ ಐಡಿಯಾ ಬರುತ್ತೆ ಯಾವ ಥರ ಒಂದು ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರ್ಬೋದು ಅಂತ. ಸೊ ಹೀಗೆ ಈ ಒಂದು ಕ್ವಶನ್ಗಳನ್ನ ಅರ್ಥ ಮಾಡಿಕೊಂಡು ಮುಂದೆ ಬರತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಸಕ್ಸಸ್ ಕಾಣಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.